ಸ್ನೇಹಿತರೆ, ಪರಿಸರ ಶಿಕ್ಷಣ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಪರಿಸರದ ಬಗ್ಗೆ ಇವತ್ತಿನ ಯುವ ಜನಾಂಗಕ್ಕೆ ತಿಳಿಸುವಂಥದ್ದು, ಭಾವಿ ಜನಾಂಗವನ್ನು ಕಟ್ಟಬೇಕು ಅಂತಾದರೆ ಪರಿಸರ ಪ್ರೀತಿಯನ್ನು ಹುಟ್ಟಿಸಬೇಕಾದ್ದು ಬಹಳ ಪ್ರಾಮುಖ್ಯವಾದ್ದು. ಯಾಕಂದರೆ ಮನುಷ್ಯ ಪರಿಸರದ ಕೂಸಾಗಿ ಬೆಳೀಬೇಕು, ಪರಿಸರವನ್ನು ಬಿಟ್ಟು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪರಿಸರ ಶಿಕ್ಷಣ ಬಹಳ ಪ್ರಾಮುಖ್ಯ ಅಂತ ಅನ್ನಿಸ್ತಾ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಅತ್ಯಂತ ಪರಿಣತ ಪ್ರಾಧ್ಯಾಪಕರು ಆಗಮಿಸಿದ್ದಾರೆ, ವಿಜ್ಞಾನ ಶಿಕ್ಷಕರು, ನಮಗೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಹಲವು ಕ್ಲಾಸ್ಗಳನ್ನು ಬಹಳ ಪ್ರೀತಿಯಿಂದ ಮಾಡಿಕೊಟ್ಟಿರ್ತಕ್ಕಂಥವ್ರು. ಕೃಷ್ಣಮೂರ್ತಿ ಸರ್ನ ಕಾರ್ಯಕ್ರಮವನ್ನು ಸ್ವಾಗತ ಮಾಡ್ತೇನೆ. ಇವತ್ತಿನ ಕ್ಲಾಸ್ ಅವ್ರನ್ನ ನಡೆಸ್ಕೊಡ್ತಾರೆ, ನಾನು ಬರೀ ವೀಕ್ಷಕನಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಸರಿ, ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ಸರ್. ನಮಸ್ತೆ ಸರ್. ಪರಿಸರ ಶಿಕ್ಷಣ ಒಳ್ಳೆ ಟಾಪಿಕ್ ನಾವು ಇವತ್ತು ಆರಿಸ್ಕೊಂಡಿದ್ದೇವೆ, ನಿಮ್ಮದೇ ಟಾಪಿಕ್ ಇದು. ತುಂಬ ಅದರಲ್ಲಿ ನೀವು ಸಂಶೋಧನೆಗಳನ್ನು ಮಾಡಿದ್ದೀರಿ, ಉತ್ಖನನಗಳನ್ನು ಮಾಡಿದ್ದೀರಿ ಸರ್, ಒಳ್ಳೆ ಅಂಶ ತೊಗೊಂಬಂದಿದ್ದೀರಿ ಸರ್. ಸರ್, ಹೇಳ್ತಾ ಹೋಗಿ ನಾನು ಕೇಳ್ತಾ ಹೋಗ್ತೇನೆ ಸರ್. ಪರಿಸರ ಇವತ್ತು ಬಹಳ ಮುಖ್ಯವಾದ ಒಂದು ಸಬ್ಜೆಕ್ಟ್ ಎಲ್ಲ ಕಡೆಯಲ್ಲಿ ನಾವು ಮಾತಾಡ್ತಾ ಇರತಕ್ಕಂಥದ್ದು. ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ ಸರ್, ದೆರ್ ಈಸ್ ನೋ ಅದರ್ ಪ್ಲಾನೆಟ್ ಬಿ ಅಂತ. ಮನುಷ್ಯನ ವಾಸಕ್ಕೆ ಯೋಗ್ಯವಾದಂಥ ಸ್ಥಾನ ಅಂದರೆ ಸದ್ಯಕ್ಕೆ ಸೌರಮಂಡಲದಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಇರುವುದು ಭೂಮಿ ಮಾತ್ರ. ಸೊ ಅದರಿಂದ ಭೂಮಿಯಲ್ಲಿರುವಂಥ ಎಲ್ಲ ಬೇರೆ ಬೇರೆ ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ಕೆಡಿಸಿದ ಮಾನವನೇ ಆ ಪ್ರಯತ್ನಕ್ಕೆ ಮುಂದಾಗ್ತಾ ಇರುವಂಥ ಇದನ್ನು ನೋಡ್ತಾ ಇದ್ದೇವೆ. ಜಾಗತಿಕವಾಗಿ ಇವತ್ತು ಮೂರು ಸಮಸ್ಯೆಗಳನ್ನು ಗುರುತಿಸ್ತೇವೆ ನಾವು. ಮೂರು ವಿಷಯಗಳ ಬಗ್ಗೆ ಜಗತ್ತು ಮಾತಾಡ್ತದೆ. ಮೂರು ಇಗಳು ಅಂತ ಕರೀತೇವೆ ಅದನ್ನು, ತ್ರೀ ಇಸ್ ಅಂತ. ಅದರಲ್ಲಿ ಮೊದಲನೇದು ಎಕನಾಮಿಕ್ಸ್, ಆರ್ಥಿಕ ಶಕ್ತಿ ಮೇಲೆ ನಾವು ದೇಶಗಳನ್ನು ವರ್ಗೀಕರಣ ಮಾಡ್ತೇವೆ. ಎರಡನೇದು ಎನರ್ಜಿ, ಎನರ್ಜಿ ಕ್ರೈಸಿಸ್ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂಥ ಇನ್ನೊಂದು ಸಮಸ್ಯೆ. ಮೂರನೇ ಇ ಎನ್ವಿರಾನ್ಮೆಂಟ್, ಪರಿಸರ. ಅದರಿಂದ ಒಬ್ಬ ಜೀವಶಾಸ್ತ್ರದ ಅಧ್ಯಾಪಕನಾಗಿ ಈ ಪರಿಸರದ ಸಮಸ್ಯೆಗಳು ಮತ್ತು ಈ ಪರಿಸರಕ್ಕೆ ಸಂಬಂಧಪಟ್ಟಂತಹ ಪಾಠಗಳೇನಿವೆ ಅದು ನನಗೆ ತುಂಬ ಇಷ್ಟ ಆಗುವಂಥ ಪಾಠಗಳು. ಅದರಿಂದ ಕೆಲವಾರು ಶಾಲೆಗಳಲ್ಲಿ, ನಮ್ಮ ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಈ ಪರಿಸರದ ಬಗ್ಗೆ ತಿಳಿಸಿಕೊಡಬೇಕು. ಅದರಲ್ಲೂ ಸರ್ಕಾರದಲ್ಲಿ, ಸರ್ಕಾರ ಶಾಲೆಗಳಲ್ಲಿ ಈಕೋ ಕ್ಲಬ್ಬನ್ನು ಸ್ಥಾಪನೆ ಮಾಡಿದೆ, ಪರಿಸರ ಸಂಘಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಆದೇಶಗಳನ್ನು ಮಾಡಿದೆ. ಅದಕ್ಕೆ ಅನುದಾನಗಳು ಕೂಡ ಬರ್ತವೆ, ಕಾರ್ಯಕ್ರಮಗಳನ್ನು ಕೂಡ ಮಾಡ್ತವೆ. ಸೊ ಆ ಈಕೋ ಕ್ಲಬ್ನ ಅಡಿಯಲ್ಲಿ ಮಕ್ಕಳಿಗೆ ಈ ಪರಿಸರದ ಬಗ್ಗೆ ನಾವು ಜಾಗೃತಿ ಮೂಡಿಸಿದಾಗ ಅದು ಹೆಚ್ಚು ಸಮರ್ಥವಾಗಿ ಮನೆಗಳನ್ನು ತಲುಪ್ತದೆ ಅನ್ನುವ ದೃಷ್ಟಿಯಿಂದ ಈ ವರ್ಷದ ಈಕೋ ಕ್ಲಬ್ನ ಸರ್ಕಾರಿ ಸೂಚನೆಯ ಪ್ರಕಾರ ಎರಡು ಮುಖ್ಯವಾದ ಕ್ಷೇತ್ರಗಳ ಮೇಲೆ, ಒಂದು ಜಲಮಾಲಿನ್ಯ, ನೀರಿನ ಸಮಸ್ಯೆ, ಮತ್ತು ಇನ್ನೊಂದು ಘನತ್ಯಾಜ್ಯ ನಿರ್ವಹಣೆ, ಮ್ಯಾನೇಜ್ಮೆಂಟ್ ಆಫ್ ಸಾಲಿಡ್ ವೇಸ್ಟ್, ಇವೆರಡನ್ನು ಮುಖ್ಯವನ್ನಾಗಿಟ್ಟುಕೊಂಡು ಈ ವರ್ಷದ ಈಕೋ ಕ್ಲಬ್ನ ಚಟುವಟಿಕೆಗಳನ್ನು ಆಯೋಜನೆ ಮಾಡುವ ಹಾಗೆ ನಮಗೆಲ್ಲ ಶಾಲೆಗಳಲ್ಲಿ ಸೂಚನೆ ಬಂದಿದೆ. ಹಾಗಾಗಿ ಮಕ್ಕಳಿಗೆ ಒಂದು ಈ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ನೀರಿನ ಸಮಸ್ಯೆಗಳು, ಅದಕ್ಕೆ ಸರಿಯಾಗಿ ಇವತ್ತು ಬೇರೆ ರಜೆ ಘೋಷಣೆ ಮಾಡಿದ್ದಾರೆ, ಕಾವೇರಿ ಸಮಸ್ಯೆ, ರಾಜ್ಯ ರಾಜ್ಯಗಳ ಮಧ್ಯೆ, ದೇಶ ದೇಶಗಳ ಮಧ್ಯೆ ಇವತ್ತು ನೀರಿನ ಸಮಸ್ಯೆ ಇದೆ. ಸೊ ಆ ನೀರನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನ, ಮತ್ತು ಘನತ್ಯಾಜ್ಯಗಳು, ಪ್ಲಾಸ್ಟಿಕ್ಕನ್ನು ಕೇಂದ್ರವನ್ನಾಗಿಟ್ಟುಕೊಂಡು, ಯಾಕಂದರೆ ಘನತ್ಯಾಜ್ಯಗಳಲ್ಲಿ ದೊಡ್ಡ ಪಾಲನ್ನು ಪಡಿತಾ ಇರೋದು ಪ್ಲಾಸ್ಟಿಕ್. ಇವತ್ತು ಪ್ಲಾಸ್ಟಿಕ್ಕನ್ನು ಕೇಂದ್ರವನ್ನಾಗಿಟ್ಟುಕೊಂಡು ಘನತ್ಯಾಜ್ಯಗಳನ್ನು ನಿರ್ವಹಣೆ ಮಾಡುವುದು ಹೇಗೆ ಅನ್ನುವುದನ್ನು ಹೇಳುವ ಪ್ರಯತ್ನ ಮಾಡಿದ್ದೇನೆ. ಭೂಮಿಯನ್ನು ಕೇಂದ್ರವನ್ನಾಗಿಟ್ಟುಕೊಂಡು ಅದಕ್ಕೆ ನಾನು ಕೊಟ್ಟಂಥ ಟಾಪಿಕ್ಗೆ ಕೊಟ್ಟಂಥ ಹೆಡ್ಡಿಂಗ್ ಎಚ್ಚೆತ್ತಿಕೋ ಮನುಜ ತತ್ತರಿಸುತ್ತಿದೆ ವಸುಧೆ ಅಂತ. ಚಿತ್ರ ಸ್ಲೈಡ್ಸ್ಗಳು ಬರ್ತಾ ಹೋಗ್ತವೆ ಸರ್, ಹೇಳ್ತಾ ಹೋಗ್ತಾರೆ, ನಾನು ಏನೂ ಮಾತಾಡೋದಿಲ್ಲ ಸರ್, ಮಾತನ್ನು ಕೇಳ್ತಾ ಹೋಗಿ. ಪರಿಸರ ಸಮಸ್ಯೆಯನ್ನು ನಾವು ತೀರ ಇತ್ತೀಚೆಗೆ ನೋಡ್ತಾ ಇರುವಂಥದ್ದು, ತುಂಬ ಹಿಂದೆ ನಾವು ನಮ್ಮ ಹಿರಿಯರನ್ನು ನೋಡಿದ್ರೆ ಹಿಂದಿನ ಕಾಲದಲ್ಲಿ ಭೂಮಿ ಅನ್ನೋದು ನಮಗೆ ಬರೀ ಭೌತಿಕ ಗೋಳ ಆಗಿರಲಿಲ್ಲ. ಇವತ್ತಿಗೂ ಭೂಮಿಯನ್ನು ಭೂಮಾತೆ ಅಂತ ಕರೆಯುವ ದೇಶ ನನ್ನ ಪ್ರಕಾರ ಭಾರತ ಒಂದೇ. ಅಷ್ಟು ನಮಗೆ ಭೂಮಿಯ ಜೊತೆಗೆ ಭಾವನಾತ್ಮಕವಾದ ಸಂಬಂಧ ಇದೆ ಅಂತ. ಸಮುದ್ರ ವಸನೆ ದೇವಿ ಪರ್ವತಸ್ಥಾನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ನಮ್ಮ ಹಿರಿಯರು ಹೇಳಿದ್ದು. ಭೂಮಿಯನ್ನು ಮುಟ್ಟಿದ ಮಾತ್ರಕ್ಕೆ, ಮೆಟ್ಟಿದ ಮಾತ್ರಕ್ಕೆ ಭೂಮಿಯಲ್ಲಿ ಕ್ಷಮೆ ಕೇಳುವಂಥ ಒಂದು ಪರಿಸ್ಥಿತಿ ಅಥವಾ ಮನಸ್ಥಿತಿ ನಮ್ಮ ಹಿರಿಯರಿಗಿತ್ತು ಅಂತ. ಹಾಗೆ ಬರೀ ಭೂಮಿ ಮಾತ್ರ ಅಲ್ಲ, ನಮಗೆ ನೀರು ಕೂಡ ಪವಿತ್ರವೇ. ನದಿಗಳನ್ನು ಪವಿತ್ರ ನದಿಗಳು ಅಂತ ನಾವು ಗೌರವಿಸ್ತೇವೆ. ಗಂಗೆ ಚೈಮುನಿ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿನ್ ಕುರು ಅಂತ. ನದಿಗಳು ಕೂಡ ನಮಗೆ ಪವಿತ್ರವೇ. ನದಿಗಳ ಜೊತೆಗೆ ನಾವು ವೃಕ್ಷ ಸಂಪತ್ತನ್ನು ಕೂಡ ಬಹಳ ಪವಿತ್ರವಾದ ಸಂಪತ್ತು ಅಂತ ತೀರ್ಮಾನ ಮಾಡ್ತೇವೆ. ಅಶ್ವತ್ಥ ವೃಕ್ಷ ನಮಗೆ ಅತ್ಯಂತ ಪವಿತ್ರವಾದ ವೃಕ್ಷ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ತಸ್ಮೈ ಶ್ರೀ ವೃಕ್ಷರಾಜಾಯತೆ ನಮಃ ಅಂತ ಕರೀತೇವೆ. ಅಂದರೆ ಆ
ಇದರಲ್ಲಿ ಅಶ್ವತ್ಥ ವೃಕ್ಷದಲ್ಲಿ ಮೂರು ಮೂರ್ತಿಗಳು ತ್ರಿಮೂರ್ತಿಗಳು ಕೂಡ ನೆಲೆಸಿದ್ದಾರೆ ಅನ್ನೋದು ನಮ್ಮ ನಂಬಿಕೆ. ಇದನ್ನೆಲ್ಲ ನಾವು ನೋಡಿದಾಗ ನಾವು ಕೆಲವು ಕಡೆ ಒಂದು ಅರಬಿಂದ ಜ್ಞಾನದಲ್ಲಿ ಹೇಳ್ತೇವೆ ಅವೆಲ್ಲ ಮೂಢನಂಬಿಕೆಗಳು ಹಾಗೆ ಹೀಗೆ ಅಂತ ಮಾತಾಡ್ತೇವೆ ಕೆಲವು ಸಾರಿ. ಆದರೆ ಅದರ ಹಿಂದೆ ಒಂದು ಮುಖ್ಯವಾದ ಕಾಳಜಿಯನ್ನು ನಾವು ಗಮನಿಸಬೇಕು, ನಮ್ಮ ಹಿರಿಯರ ಕಾಳಜಿಯನ್ನು ಗಮನಿಸಬೇಕು. ಅದರ ಜೊತೆಗೆ ಎಲ್ಲ ಹೆಚ್ಚಿನ ಎಲ್ಲ ಪ್ರಾಣಿಗಳು ಇಲಿಯಿಂದ ಹಿಡಿದು ಹುಲಿಯವರೆಗೆ ಎಲ್ಲ ಪ್ರಾಣಿಗಳು ಒಂದೊಂದು ದೇವರಿಗೆ ವಾಹನಗಳನ್ನಾಗಿ ನಾವು ಸಾಂಕೇತಿಸ್ತೇವೆ. ಕಾರಣ ಏನು ಅಂದರೆ ಮನುಷ್ಯ ಯಾರಿಗೆ ಹೆದರದಿದ್ದರೂ ದೇವರಿಗೆ ಹೆದರ್ತಾನೆ. ಸೊ ದೇವರು ಅನ್ನುವ ಭಾವನೆಯಿಂದಾದರೂ ಕೂಡ ಪರಿಸರವನ್ನು ಉಳಿಸಲಿ ಅನ್ನುವಂಥ ಆಶಯ ಅದರ ಹಿಂದಿತ್ತೆ ವಿನ ನಾವು ಅದನ್ನು ಬರೀ ಮೂಢನಂಬಿಕೆಗಳು ಅಂತ ತಳ್ಳಿಹಾಕುವಂಥ ಪರಿಸ್ಥಿತಿ ಇಲ್ಲ. ಸೊ ಹಾಗಾಗಿ ತುಂಬ ಹಿಂದಿಂದ ಕೂಡ ನಮ್ಮ ದೇಶದಲ್ಲಿ ಸಂಪ್ರದಾಯಬದ್ಧವಾಗಿ ಪರಿಸರವನ್ನು ಭೂಮಿಯನ್ನು ದೇವರು ಅಂತ ತಿಳಿದುಕೊಂಡಂಥ ಪರಿಸ್ಥಿತಿ ಇತ್ತು. ನಿಧಾನಕ್ಕೆ ಆಧುನಿಕತೆ ಅನ್ನುವ ಹೆಸರಲ್ಲಿ ನಾವು ಬೇರೆ ಬೇರೆ ರೀತಿಯ ಕೈಗಾರಿಕೆಗಳನ್ನು ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡ್ತಾ ಹೋದಾಗ ಮೊದಲು ಕಾಣಿಸಿಕೊಂಡಿದ್ದು ನಮಗೆ ವಾಯುಮಾಲಿನ್ಯ. ಕೈಗಾರಿಕೆಗಳಿಂದ, ಆಮೇಲೆ ಉಷ್ಣ ವಿದ್ಯುತ್ ಸ್ಥಾವರಗಳಿಂದ, ವಾಹನಗಳಿಂದ ಬಿಡುಗಡೆಯಾದಂಥ ಹೊಗೆ ಪರಿಸರವನ್ನು ಸೇರ್ತಾ ಹೋದ ಹಾಗೆ ನಿಧಾನಕ್ಕೆ ವಾಯುಮಾಲಿನ್ಯದ ಸಮಸ್ಯೆ ಕಾಣಿಸಿಕೊಳ್ಳಲಿಕ್ಕೆ ಪ್ರಾರಂಭ ಆಯಿತು. ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಜಿ ಅವರೊಂದು ಮಾತು ಹೇಳ್ತಾರೆ, ಭಾಳ ಸುಂದರವಾಗಿದೆ. ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸೆ ಶೋಣಿತವನೆರೆಯುವರು ಬಾಷ್ಪಸಲವುದಿರೆ. ಏನು ಹಗೆ ಏನು ಧಗೆ ಏನು ಹೊಗೆ ಈ ಧರಣಿ ಸೌನಿಕನ ಕಟ್ಟೆ ಎಂ ಮಂಕುತಿಮ್ಮ ಅಂತ. 1950 ಆ ಪರಿಸರದಲ್ಲಿ ಸೇರಿದ ಹೊಗೆ ಕಂಡು ಡಿ ವಿ ಜಿ ಬರೆದಂತಹ ಸಾಲುಗಳಿವು. ಆ ರೀತಿ ಸೇರ್ತಾ ಸೇರ್ತಾ ಹೋದ ಹಾಗೆ ವಾಯುಮಾಲಿನ್ಯ ಜಾಸ್ತಿ ಆಗ್ತಾ ಹೋದ ಹಾಗೆ ನಿಧಾನಕ್ಕೆ ವಾತಾವರಣದಲ್ಲಿ ಏರುಪೇರಾದದ್ದನ್ನು ನಾವು ಗಮನಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹಾಗಾಗಿ ಬರಬಾರದ ಕಾಲದಲ್ಲಿ ಬರುವಂಥ ಅಕಾಲ ಮಳೆ, ಮತ್ತು ಒಂದೇ ದೇಶದಲ್ಲಿ ಒಂದು ಕಡೆಯಲ್ಲಿ ಮಳೆ ಬಂದರೆ ಇನ್ನೊಂದು ಕಡೆಯಲ್ಲಿ ಬರಗಾಲ, ಇಂಥ ಹವಾಮಾನದ ವೈಪರೀತ್ಯಗಳನ್ನು ಗಮನಿಸಲಿಕ್ಕೆ ನಾವು ಸಾಧ್ಯ ಆಯಿತು ಅಂತ. ಸೊ ಇದೆಲ್ಲದಕ್ಕೂ ಕಾರಣ ಅಂದರೆ ಪರಿಸರವನ್ನು ಬೇರೆ ಬೇರೆ ಹೆಸರಿನಲ್ಲಿ, ವಿಜ್ಞಾನದ ಹೆಸರಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಕೆಡಿಸಿದಂತಹ ಪರಿಣಾಮ ಇವತ್ತು ಅನುಭವಿಸ್ತಾ ಇದ್ದೇವೆ. ಸೊ ಹಾಗಾಗಿ ಈ ವಾಯುಮಾಲಿನ್ಯದಿಂದ ಪ್ರಾರಂಭ ಆಗಿ ಕಾರ್ಖಾನೆಗಳಲ್ಲಿ ಉತ್ಪತ್ತಿಯಾದ ತ್ಯಾಜ್ಯ ವಸ್ತುಗಳನ್ನು ನೀರಿನ ಮೂಲಗಳಿಗೆ ಸೇರಿಸಲಿಕ್ಕೆ ಪ್ರಾರಂಭ ಮಾಡಿದಾಗ ಬಂದಂಥ ಸಮಸ್ಯೆ ಜಲಮಾಲಿನ್ಯ ಅಂತ. ಸೊ ಅದರಿಂದ ನನ್ನ ಈ ಇದರಲ್ಲಿ ಸ್ಲೈಡ್ನಲ್ಲಿ ನಾನು ಮುಖ್ಯವಾಗಿ ಜಲಮಾಲಿನ್ಯಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದೇನೆ. ಪವಿತ್ರವಾದ ನದಿಗಳು ಅಂತ ಏನು ಕರೀತೇವೆ ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ನದಿಗಳು ಕೂಡ ಇವತ್ತು ಮಾಲಿನ್ಯಕ್ಕೊಳಗಾಗಿವೆ. ದಕ್ಷಿಣ ಭಾರತದಲ್ಲಿ ಕಾವೇರಿ ನದಿ ಒಂದನ್ನು ಬಿಟ್ಟರೆ ಹೆಚ್ಚಿನ ಎಲ್ಲ ನದಿಗಳು ಕೂಡ ಕುಡಿಯಲಿಕ್ಕೆ ಯೋಗ್ಯವಾದಂಥ ನೀರನ್ನು ಹೊಂದಿಲ್ಲದೆ ಇದ್ದಂಥ ನದಿಗಳನ್ನು ಗಮನಿಸ್ತೇವೆ ನಾವು. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಬಹಳ ವಿಶೇಷವಾಗಿ ಕೇಳ್ತಾ ಇರುವಂಥದ್ದು ಗಂಗಾ ಶುದ್ಧೀಕರಣ. ಗಂಗಾ ನದಿಯ ನೀರು, ಮಲಿನಗೊಂಡಂತಹ ನೀರನ್ನು ಹೇಗೆ ಶುದ್ಧೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಅದಕ್ಕೆ ಎಷ್ಟು ಕೋಟಿಗಟ್ಟಲೆ ರೂಪಾಯಿಗಳನ್ನು ವ್ಯಯಿಸ್ತಾ ಇದ್ದೇವೆ ಅನ್ನೋದನ್ನು ನಾವು ನೋಡುವ ಪ್ರಯತ್ನ ಮಾಡಿದ್ರೆ ಜಲಮಾಲಿನ್ಯದ ಕಾರಣದಿಂದಾಗಿ ಅಥವಾ ಮನುಷ್ಯನ ಚಟುವಟಿಕೆಗಳಿಂದ ಕಾರಣದಿಂದಾಗಿ ಒಂದೊಂದೇ ನದಿಗಳು ಅಥವಾ ನೀರಿನ ಮೂಲಗಳು ದೇಶದ ಎಲ್ಲ ಕಡೆ ಹೇಗೆ ಸಾಯ್ತಾ ಇವೆ, ನೀರಿನ ಮೂಲಗಳು ಹೇಗೆ ಬತ್ತಿ ಹೋಗ್ತಾ ಇವೆ, ಮಾಲಿನ್ಯಗೊಳ್ತಾ ಇವೆ ಅನ್ನೋದನ್ನು ನಾವು ಆ ಗಂಗಾ ನದಿಯ ಕತೆ ಕೇಳಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಗಂಗಾವತರಣ ಅಂತ ನಾವು ಪುರಾಣ ಕಾಲದಲ್ಲಿ ಓದುವಂಥ ಕತೆ ಅದು. ಸಗರನ ಮಕ್ಕಳು ಅವರ ಮುಕ್ತಿ ಕೊಡಬೇಕು ಅಂತ ಅವರ ವಂಶದ ಭಗೀರಥ ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತಂದ ಅಂತ. ಸೊ ಪುರಾಣದ ಕತೆ ಏನೇ ಇರಲಿ, ಆ ಕಥೆಯ ಹಿಂದಿನ ತಾತ್ಪರ್ಯ ಏನೇ ಇರಲಿ, ಗಂಗಾ ನದಿ ನಿಜವಾಗಲೂ ಕೂಡ ಉತ್ತರ ಭಾರತದ ಅನೇಕ ರಾಜ್ಯಗಳಿಗೆ ನೀರನ್ನು ಕೊಡ್ತಾ ಇರುವಂಥ ನದಿ. ಹುಟ್ಟುವ ಜಾಗದಲ್ಲಿ ಗಂಗೋತ್ರಿಯಲ್ಲಿ ಗಂಗಾ ನದಿ ಬಹಳ ಪರಿಶುದ್ಧವಾಗಿ ಹುಟ್ಟಿ ಬರ್ತಾ ಇದ್ದ ಹಾಗೆ ಗಂಗಾ ನದಿಯ ದಡದಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ ಹಾಗೆ ಅಲ್ಲಿ ಮಾಲಿನ್ಯ ಚಟುವಟಿಕೆಗಳು ಜಾಸ್ತಿ ಆಗಲಿಕ್ಕೆ ಪ್ರಾರಂಭ ಆದವು. ನಮ್ಗೆ ಆಶ್ಚರ್ಯ ಆಗಬೇಕು, ದಿವಸಕ್ಕೆ ಸುಮಾರು ಸರಾಸರಿ 300-400 ಹೆಣಗಳನ್ನು ಗಂಗಾ ನದಿ ದಡದಲ್ಲಿ ಸುಡ್ತಾರೆ. ಆ ಸುಟ್ಟಂಥ ಎಷ್ಟೋ ಹೆಣಗಳು, ಈ ರೀತಿ ಅರ್ಧ ಸುಟ್ಟಂಥ ಹೆಣಗಳು ಗಂಗಾ ನದಿಯ ತಟದಲ್ಲಿ ಗಂಗಾ ನದಿಯ ನೀರಿನಲ್ಲಿ ತೇಲುವುದನ್ನು ಗಮನಿಸ್ತೇವೆ ನಾವು. ಅಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳು ಸೇರಿದಂಥ ಎಲ್ಲ ಜನರು ಕೂಡ ವ್ಯರ್ಥವಾದಂಥ ಕಸಗಳನ್ನು ಅಲ್ಲಿ ಎಸೆಯುವುದನ್ನು ನೋಡ್ತಾ ಇದ್ದೇವೆ. ಸೊ ನಿರಂತರ ಪರಿಶ್ರಮದ ಫಲವಾಗಿ ಇವತ್ತು ಗಂಗಾ ಶುದ್ಧೀಕರಣ ಸಮಸ್ಯೆ ಏನಿದೆ ಅದು ನಿಧಾನಕ್ಕೆ ಫಲ ಕೊಡಲಿಕ್ಕೆ ಪ್ರಾರಂಭಿಸಿದೆ. ಮಣಿಕರ್ಣಕ ಘಾಟ್ ಅಂತ ನಾವೇನು ನೋಡ್ತಾ ಇದ್ದೇವೆ ಸ್ಲೈಡಲ್ಲಿ, ಅದು ಗಂಗಾ ನದಿಯ ದಡದ ಒಂದು ಪ್ರಸಿದ್ಧವಾದ ಘಾಟ್. ಅದು ಅಲ್ಲಿ ಅತ್ಯಂತ ಹೆಚ್ಚು ಹೆಣಗಳನ್ನು ಸುಡ್ತಾರೆ. ಆ ಘಾಟ್ ಇವತ್ತು ಸ್ವಚ್ಛವಾಗಿ ಆ ಏರಿಯಾದಲ್ಲಿ
ಸ್ವಚ್ಛವಾಗಿ ಕಾಣ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಗಂಗಾ ಶುದ್ಧೀಕರಣಕ್ಕೆ ಕೈಗೊಂಡಂಥ ಪ್ರಯತ್ನಗಳು. ಅದರಿಂದ ಒಂದು ಕಡೆಯಲ್ಲಿ ನಾವು ಆಲೋಚನೆ ಮಾಡಿದರೆ ಗಂಗಾ ನದಿಯ ಶುದ್ಧೀಕರಣಕ್ಕೆ ಮಾಡಿದಂಥ ಪ್ರಯತ್ನಗಳೇನಿವೆ ಅವು ನಿಧಾನಕ್ಕೆ ಫಲ ಕೊಡ್ತಾ ಇವೆ. ಅಲ್ಲಿರುವ ಘಾಟ್ಗಳನ್ನು ಅದೇ ರೀತಿ ಸ್ವಚ್ಛಗೊಳಿಸ್ತಾ ಬಂದರೆ ನಿಧಾನಕ್ಕೆ ಗಂಗಾ ನದಿಯ ಮಾಲಿನ್ಯ ಕಡಿಮೆ ಆಗ್ಬೋದು. ಗಂಗಾ ನದಿಯ ಒಂದು ಉಪನದಿ ಇದೆ, ಯಮುನಾ ನದಿ ಅಂತ ಕರಿತೇವೆ ನಾವು. ಯಮುನಾ ನದಿ ಕೂಡ ಹಾಗೆ, ಗಂಗಾ ನದಿ ಎಷ್ಟು ಮಾಲಿನ್ಯ ಆಗಿದೆ, ಯಮುನಾ ನದಿ ಕೂಡ ಇವತ್ತಷ್ಟೇ ಮಾಲಿನ್ಯ ಆಗಿದೆ. ಎಲ್ಲ ನದಿಗಳು ಮಾಲಿನ್ಯ ಆಗಿವೆ. ತುಂಬ ದೂರಕ್ಕೇನು ಹೋಗೋದು ಬೇಡ, ನಾವು ಬೆಂಗಳೂರಿನಲ್ಲಿ ಒಂದು ವೃಷಭಾವತಿ ನದಿ, ಬೆಂಗಳೂರಿನಲ್ಲಿ ಸುಮಾರು ಒಂದು 25 ವರ್ಷಗಳ ಹಿಂದೆ ಬೆಂಗಳೂರಿನ ಜನಗಳಿಗೆ ನೀರು ಕೊಡ್ತಾ ಇದ್ದಂಥ ಒಂದು ಬಹಳ ಪ್ರಸಿದ್ಧವಾದ ನದಿ ವೃಷಭಾವತಿ ನದಿ. ಬೆಂಗಳೂರಿನಲ್ಲಿ ಬಸವನಗುಡಿ ಪ್ರದೇಶದಲ್ಲಿ ಒಂದು ದೇವಸ್ಥಾನ ಇದೆ, ಬುಲ್ ಟೆಂಪಲ್ ಅಂತ ಕರೀತೇವೆ. ಆ ದೇವಸ್ಥಾನವನ್ನು ಬಳಸಿ ಹರಿಯುತ್ತದೆ ನದಿ ಇದು. ಆ ದೇವಸ್ಥಾನಕ್ಕೆ ನೀರನ್ನು ದೇವರ ಇದಕ್ಕೆ ಪೂಜೆಗೆ ನೀರನ್ನು ಅದೇ ನೀರನ್ನು ಬಳಸ್ತಾ ಇದ್ದರು ಅನ್ನೋದು ನಮಗೆ ಇತಿಹಾಸ ನೋಡಿದಾಗ ಗೊತ್ತಾಗ್ತದೆ. ಇಡೀ ಅರ್ಧ, ಹೆಚ್ಚು ಕಡಿಮೆ ಅರ್ಧ ಬೆಂಗಳೂರಿಗೆ ನೀರು ಕೊಡ್ತಾ ಇದ್ದಂಥ ನದಿ ಅದು. ಬೆಂಗಳೂರಿನ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋದ ಹಾಗೆ ಜನರ ಚಟುವಟಿಕೆಗಳಿಂದ ಉತ್ಪತ್ತಿಯಾದಂಥ ವಸ್ತುಗಳು ನಿಧಾನಕ್ಕೆ ಆ ನದಿಯ ನೀರಿಗೆ ಸೇರಲಿಕ್ಕೆ ಪ್ರಾರಂಭ ಆದವು. ಕಾರ್ಖಾನೆಗಳು ತಮ್ಮಲ್ಲಿ ಉತ್ಪತ್ತಿಯಾದ ತ್ಯಾಜ್ಯ ವಸ್ತುಗಳನ್ನು ವೃಷಭಾವತಿ ನದಿಗೆ ಬಿಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಬರ್ತಾ ಬರ್ತಾ ವೃಷಭಾವತಿ ನದಿಗೆ ಇಡೀ ಬೆಂಗಳೂರಿನ ಸಮಸ್ತ ಗಲೀಜು ಕಸ ಅಲ್ಲಿ ಉತ್ಪತ್ತಿಯಾದಂತಹ ತ್ಯಾಜ್ಯ ವಸ್ತುಗಳೆಲ್ಲ ಸೇರಿಕೊಂಡಂತಹ ಪರಿಣಾಮವಾಗಿ ವೃಷಭಾವತಿ ನದಿ ಇವತ್ತು ಸತ್ತೋಗಿದೆ ಬೆಂಗಳೂರಿನಲ್ಲಿ. ಅದನ್ನಿವತ್ತು ಕೆಂಗೇರಿ ಮೋರಿ ಅಂತ ಕರೀತಾರೆ. ಕೇವಲ 25 ವರ್ಷದಲ್ಲಿ ನೀರು ಕೊಡ್ತಾ ಇದ್ದಂತಹ ನದಿಯನ್ನು ಮೋರಿಯಾಗಿ ಪರಿವರ್ತಿಸಿ ಇವತ್ತು ನಾವು ಕಾವೇರಿ ನೀರಿಗಾಗಿ ಹಾಹಾಕಾರ ಮಾಡ್ತಾ ಇದ್ದೇವೆ. ಇದು ಸದ್ಯದ ಸ್ಥಿತಿ. ನದಿ ಮೂಲಗಳನ್ನು ಅಥವಾ ನೀರಿನ ಮೂಲಗಳನ್ನು ನಿರಂತರವಾಗಿ ಹಾಳು ಮಾಡಿ ಆಮೇಲೆ ನೀರಿಗಾಗಿ ಜಗಳಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ, ಇದು ಸಮಸ್ಯೆ. ಈ ಸಮಸ್ಯೆಗಳನ್ನು ಪ್ರತಿಯೊಬ್ಬರೂ ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಬೆಂಗಳೂರನ್ನು ಕಟ್ಟಿದ್ದು ಕೆಂಪೇಗೌಡ ಅಂತ ಹೇಳ್ತಾರೆ ಇತಿಹಾಸದ ಪ್ರಕಾರ. ಕೆಂಪೇಗೌಡ ಬೆಂಗಳೂರನ್ನ ಕಟ್ಟಿದಾಗ ಬೆಂಗಳೂರಲ್ಲಿ ಸುಮಾರು 1787 ಕೆರೆಗಳನ್ನು ಕಟ್ಟಿದ್ದಂತೆ. ಬೆಂಗಳೂರಿನ ಸುತ್ತ ಕೆರೆಗಳನ್ನು ಕಟ್ಟಿ ಆ ಕೆರೆಗಳ ನಡುವೆ ಇಂಟರ್ನಲ್ ಕನೆಕ್ಷನ್ ಕೊಟ್ಟಿದ್ದಂತೆ ಕೆಂಪೇಗೌಡ. ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಮಳೆಯಾದರೆ, ಜಾಸ್ತಿ ಮಳೆಯಾದರೆ ಅಲ್ಲಿ ಆ ಕೆರೆಯಲ್ಲಿ ಸಂಗ್ರಹ ಆದ ನೀರು ಇನ್ನೊಂದು ಕೆರೆಗೆ ಹೋಗಿ ಸೇರಬೇಕು. ಅಂದರೆ ಇಡೀ ಬೆಂಗಳೂರಿಗೆ ಯಾವತ್ತೂ ಕೂಡ ನೀರಿಗೆ ಸಮಸ್ಯೆ ಆಗಬಾರ್ದು ಅನ್ನುವ ದೂರಾಲೋಚನೆಯಿಂದ ಕೆಂಪೇಗೌಡ ಪ್ಲ್ಯಾನ್ ಮಾಡಿ ಕಟ್ಟಿದಂಥ ಸಿಟಿ ಬೆಂಗಳೂರದು. ಆ 1785 ಕೆರೆಗಳಲ್ಲಿ ಸುಮಾರು ಹೆಚ್ಚು ಕಡಿಮೆ 100 ಕೆರೆಗಳು ಸಿಗ್ತವೆ ಬೆಂಗಳೂರಲ್ಲಿ. ಸುಮಾರು 1,500 ಕೆರೆಗಳು ಎಲ್ಲ ವೃಷಭಾವತಿ ನದಿಯಂತೆ ಆಗಿ ಹೋಗಿವೆ. ಬೆಂಗಳೂರಿಗೆ ಹೋದವರೆಲ್ಲ ಹೋಗಿ ಇಳಿಯೋದೆಲ್ಲಿ ಕೇಳಿದ್ರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ, ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ಆ ಇಡೀ ಪ್ರದೇಶದಲ್ಲಿ ಒಂದು ದೊಡ್ಡ ಕೆರೆ ಇತ್ತು ಬೆಂಗಳೂರಿಗೆ ನೀರು ಕೊಡ್ತಿದ್ದಂಥ ಕೆರೆ. ಆ ಕೆರೆಯನ್ನು ಧರ್ಮಾಂಬುದಿ ಕೆರೆ ಅಂತ ಕರೀತಾಯಿದ್ರು. ನಮ್ಮ ರಾಜಕಾರಣಿಗಳ ಕಣ್ಣಿಗೆ ಬಿತ್ತು ಧರ್ಮಾಂಬುದಿ ಕೆರೆ. ಕೆರೆ ಮುಚ್ಚಿದ್ರು, ಅದರ ಮೇಲೆ ಬಸ್ ಸ್ಟ್ಯಾಂಡ್ ಕಟ್ಟಿದರು. ಅದನ್ನು ಇವತ್ತು ಮೆಜೆಸ್ಟಿಕ್ ಬಸ್ ನಿಲ್ದಾಣ ಅಂತ ಕರಿತೇವೆ ನಾವು. ಸಿದ್ದಿಕಟ್ಟೆ ಕೆರೆ ಅಂತ ಬೆಂಗಳೂರಿನ ಹೃದಯ ಭಾಗದಲ್ಲಿದ್ದಂಥ ಒಂದು ಕೆರೆ ಇವತ್ತು ಸಿಟಿ ಮಾರ್ಕೆಟ್ ಆಗಿದೆ. ಸಂಪಂಗಿ ಕೆರೆ ಬೆಂಗಳೂರಿನ ಹೃದಯ ಭಾಗದಲ್ಲಿದ್ದ ಕೆರೆ, ಆ ಕೆರೆ ಮೇಲೆ ಇವತ್ತು ಹಾಕಿ ಆಡ್ತಾರೆ, ಗಾಲ್ಫ್ ಆಡ್ತಾರೆ. ಕಂಠೀರವ ಸ್ಟೇಡಿಯಂ ಅಂತ ಕರಿತೇವೆ ಅದನ್ನು. ಚಲಗಟ್ಟೆ ಕೆರೆ ಗಾಲ್ಫ್ ಸ್ಟೇಡಿಯಂ ಆಗಿದೆ. ಕಾರಂಜಿ ಕೆರೆ ಅಂತ ಕೆರೆ ಇತ್ತು, ಅದನ್ನು ಇವತ್ತು ಗಾಂಧಿ ಬಜಾರ್ ಅಂತ ಕರಿತೇವೆ. ಸಾಕಷ್ಟು ಕೆರೆಗಳನ್ನು ಮುಚ್ಚಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿದ್ದಾರೆ. ಕೆರೆಗಳನ್ನು ಮುಚ್ಚಿದ ಪರಿಣಾಮವಾಗಿ ಇವತ್ತು ಬೆಂಗಳೂರಿಗೆ ಒಂದು ಸಣ್ಣ ಮಳೆ ಬಂದರೆ ಸಾಕು, ಇಡೀ ಬೆಂಗಳೂರು ಜಲಾವೃತ ಆಗ್ತದೆ. ನೀರು ಭೂಮಿಯೊಳಗೆ ಇಂಗಿ ಹೋಗ್ಲಿಕ್ಕೆ ಎಲ್ಲೂ ಕೂಡ ಜಾಗ ಇಲ್ಲ ಬೆಂಗಳೂರಲ್ಲಿ. ಆದ್ದರಿಂದ ಸಣ್ಣ ಮಳೆಗೂ ಕೂಡ ದೊಡ್ಡ ರೀತಿಯ ನೆರೆ ಕಾಣಿಸ್ತದೆ. ಇದನ್ನು ನಾವು ಗಮನಿಸಬೇಕು. ಮಳೆಯಲ್ಲಿ ಬಸ್ಸು ಮುಳುಗಿ ಹೋಗುವುದು ಬೆಂಗಳೂರಲ್ಲಿ ಸಾಮಾನ್ಯ. ಚೆನ್ನೈನಲ್ಲಿ ಕಳೆದ ವರ್ಷ ಮಹಾಪ್ರಳಯ ಆಯಿತು, ಚೆನ್ನೈ ಮಹಾಪ್ರಳಯ. ಅದರಲ್ಲಿ ವಿಮಾನಗಳೇ ಮುಳುಗಿ ಹೋಗಿದ್ದನ್ನು ಗಮನಿಸಿದ್ದೇವೆ. ಅದರಿಂದ ನೀರಿನ ತಜ್ಞ ಇವರು ಶ್ರೀಪ್ರಡ್ರೆ ಅಂತ ಅವ್ರು ಹೇಳ್ತಾರೆ, ಹರಿಯುವ ನೀರನ್ನು ನಡೆಯುವಂತೆ ಮಾಡಬೇಕು, ನಡೆಯುವ ನೀರನ್ನು ತೆವಳುವಂತೆ ಮಾಡಿ, ತೆವಳುವ ನೀರನ್ನು ಇಂಗುವಂತೆ ಮಾಡಿ. ನೀರು ಎಷ್ಟು ಇಂಗುತ್ತದೆ ಭೂಮಿ ಮೇಲೆ, ಭೂಮಿ ಒಳಗಡೆ, ಅಷ್ಟು ಅಂತರ್ಜಲ ಸ್ಟ್ರಾಂಗ್ ಆಗ್ತದೆ. ಮತ್ತು ಇಂಥ ನೆರೆ ಸಮಸ್ಯೆಗಳು, ಪ್ರಾಕೃತಿಕ ಸಮಸ್ಯೆಗಳು ಹೆಚ್ಚೆಚ್ಚು ನಿಲ್ಲುತ್ತವೆ ಅನ್ನುವ ದೃಷ್ಟಿಯಿಂದ ಚೆನ್ನೈನ ಮಹಾಪ್ರಳಯದಲ್ಲಿ ವಿಮಾನಗಳೇ ಮುಳುಗಿ ಹೋಗಿದ್ದನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ಹನಿ ಹನಿ ನೀರು ಕೂಡ ಬಹಳ ಅಮೂಲ್ಯ ಅಂತ. ಹನಿ ಹನಿ ನೀರಿಗೂ ಇವತ್ತು ಹಾಹಾಕಾರ. ಏಪ್ರಿಲ್ ತಿಂಗಳು ಬಂದರೆ ನಾವು ಕಳೆದ 2 ವರ್ಷದಿಂದ ಗಮನಿಸಿದ್ದೇವೆ,
ಇಲ್ಲಿವರೆಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ಸಮಸ್ಯೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಏಪ್ರಿಲ್ ತಿಂಗಳಲ್ಲಿ ಟ್ಯಾಂಕರಲ್ಲಿ ನೀರು ಪೂರೈಕೆ ಮಾಡುವಂಥ ಸ್ಥಿತಿಗೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಬಂದಿದೆ ಅಂದರೆ ಬೇರೆ ಕಡೆಗಳಲ್ಲಿ ಇದರ ಸಮಸ್ಯೆ ಎಷ್ಟಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹನಿ ಹನಿ ನೀರಿಗೂ ಕೂಡ ತತ್ವಾರ ಇರುವಂತಹ ಏರಿಯಾಗಳಿವೆ, ಜಾಗಗಳಿವೆ. ಕೊನೆಗೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಈ ವರ್ಷ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮಹಾನಗರ ಪಾಲಿಕೆ ಆಯುಕ್ತರು ಏನು ಅಂದರೆ, ಇನ್ನು 15 ದಿವಸದಲ್ಲಿ ಮಳೆ ಬರದೇ ಇದ್ದರೆ ಖಾಸಗಿ ನೀರಿನ ಮೂಲಗಳನ್ನೆಲ್ಲ ನಾವು ವಶಪಡಿಸಿಕೊಳ್ತೇವೆ ಅಂತ. ಅಂದರೆ ನಿಮ್ಮನೆ ಬಾವಿ ನೀರು ನಿಮ್ಮದಲ್ಲ ಅಂತ ಅದರ ಅರ್ಥ. ನೀರಿನ ಸಮಸ್ಯೆ ಅಲ್ಲಿವರೆಗೆ ಬಂದು ನಿಂತಿದೆ. ನಮ್ಮ ಭಾರತದ ಮಾಜಿ ಪ್ರಧಾನಮಂತ್ರಿ ವಾಜಪೇಯಿಯವರು ಒಂದು ಮಾತು ಹೇಳಿದರು ಒಂದು ಭಾಷಣದಲ್ಲಿ, ಪ್ರಪಂಚದಲ್ಲಿ 2 ಮಹಾಯುದ್ಧ ಆಗಿದೆ, 3ನೇ ಮಹಾಯುದ್ಧ ಅಂತೇನಾದರೂ ಆದರೆ ಅದು ನೀರಿಗಾಗಿ ಮಾತ್ರ. ಆ ಸ್ಥಿತಿಗೆ ಬಂದಿದೆ. ಮೇಲ್ನೋಟದಲ್ಲಿ ಕಾಣುವಾಗ ದೇಶ ದೇಶಗಳ ಮಧ್ಯೆ ನಮಗೆ ಸಮಸ್ಯೆಗಳು, ನಾವು ಬೇರೆ ಥರ ಸಮಸ್ಯೆಗಳನ್ನು ಆಲೋಚನೆ ಮಾಡ್ತೇವೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸಮಸ್ಯೆಗಳಿವೆ, ಮಧ್ಯದಲ್ಲಿ ಕಾಶ್ಮೀರ ಸಮಸ್ಯೆ ಇದೆ, ನಿರಂತರವಾಗಿ ನಡೀತಾ ಇದೆ. ಯಾಕೆ ಅಂದರೆ ನಾವು ಕಾರಣ ಬೇರೆ ಕೊಡ್ತೇವೆ, ಅದರ ಅಂತರ್ಯದಲ್ಲಿರುವ ಕಾರಣ ಬೇರೆ. ಮಧ್ಯದಲ್ಲಿ ಸಿಂಧು ನದಿ ಇದೆ. ಭಾರತ ಮತ್ತು ಚೀನಾಕ್ಕೆ ಗಲಾಟೆ ಇದೆ. ಯಾಕೆ ಕೇಳಿದ್ರೆ ಮಧ್ಯದಲ್ಲಿ ಬ್ರಹ್ಮಪುತ್ರ ನದಿ ಹರಿತದೆ. ಭಾರತಕ್ಕೂ ಬಾಂಗ್ಲಾಕ್ಕೂ ಸಮಸ್ಯೆ ಇದೆ, ಬ್ರಹ್ಮಪುತ್ರ ನದಿ ಹರಿತದೆ ಮಧ್ಯದಲ್ಲಿ. ಎಲ್ಲೆಲ್ಲಿ ನೀರಿನ ಮೂಲಗಳಿವೆ ಅಲ್ಲೆಲ್ಲ ಗಲಾಟೆಗಳನ್ನು ನೋಡ್ತೇವೆ ನಾವು. ಕರ್ನಾಟಕ ತಮಿಳುನಾಡಿನ ಸಮಸ್ಯೆ ಕಾವೇರಿ ಇದೆ. ಕರ್ನಾಟಕ ಗೋವಾಕ್ಕೆ ಮಹದಾಯಿ ಸಮಸ್ಯೆ ಕಾರಣ. ಕರ್ನಾಟಕ ಮಹಾರಾಷ್ಟ್ರಕ್ಕೆ ಇವತ್ತು ಕೃಷ್ಣ ಸಮಸ್ಯೆ ಕಾರಣ. ಎಲ್ಲ ದೇಶ ದೇಶಗಳ ಮಧ್ಯೆ ಅದೇನಾಗ್ತದೆ ಕೇಳಿದ್ರೆ, ದೇಶದ ಮಧ್ಯೆ, ರಾಜ್ಯದ ಮಧ್ಯೆ, ಇನ್ನು ಮನೆ ಮನೆಗಳ ಮಧ್ಯೆ, ಜನ ಜನಗಳ ಮಧ್ಯೆ ನೀರಿಗಾಗಿ ಹಾಹಾಕಾರ ಶುರುವಾಗುವ ಲೆವೆಲಿಗೆ ಬರ್ತದೆ. ಆದ್ದರಿಂದ ನಾವು ವಿಶೇಷವಾಗಿ ಶಾಲೆಗಳಲ್ಲಿ ಇಕೋ ಕ್ಲಬ್ಗಳ ಮೂಲಕ ಮಕ್ಕಳಿಗೆ ನೀರನ್ನು ಹಿತಮಿತವಾಗಿ ಬಳಸುವಂಥ ವಿಧಾನಗಳು ಮತ್ತು ಬಳಸಿದ ನೀರನ್ನು ಪುನರ್ಬಳಕೆ ಮಾಡುವಂಥ ವಿಧಾನಗಳು, ನೀರಿನ ದ್ವಿತೀಯಕ ಬಳಕೆ, ಇವನ್ನೆಲ್ಲ ಮುಂದಿನ ಜನಾಂಗದವರಿಗೆ ಅಂದರೆ ಮಕ್ಕಳಿಗೆ ಈಗಲೇ ಹೇಳಿಕೊಡಬೇಕಾದಂಥ ಅವಶ್ಯಕತೆ ಇದೆ. ನೀರು ಯಾರೊಬ್ಬರ ಖಾಸಗಿ ಸ್ವತ್ತಲ್ಲ ಅಂತ BBMP ಆದೇಶವೇ ಮಾಡಿದೆ, ಯಾರದ್ದು ಕೂಡ ಖಾಸಗಿ ಅಲ್ಲ ಅಂತ. ಸೊ ಇಲ್ಲಿ ಉಡುಪಿ ಮಂಗಳೂರು ಜಿಲ್ಲೆಗಳಲ್ಲಿ ನಾವೇನು ಕೇಳಿದ್ರೆ, ನಮ್ಮ ಮನೆಗಳಲ್ಲಿ ನಮ್ಮದೇ ಆದಂಥ ಬಾವಿ ಇದೆ, ಅದು ನಮ್ಮದು ಅಂತ ನಾವು ತಿಳ್ಕೊಂಡಿದ್ದೇವೆ. ಬಟ್ ಆ ನೀರಿನಲ್ಲಿ ಆ ಬಾವಿ ಕಟ್ಟಿ ಬಾವಿಯ ಸುತ್ತ ಕಾಂಕ್ರೀಟ್ ಕಾರ್ಡ್ ಮಾಡಿ ಅದಕ್ಕೆಲ್ಲ ನೆಲಕ್ಕೆಲ್ಲ ಸಿಮೆಂಟ್ ಹಾಕಿ ಫುಲ್ ಭದ್ರ ಮಾಡಿ ಇಟ್ಬಿಡ್ತವೆ. ನೀರು ಇಂಗ್ತಾ ಇಲ್ಲ, ಅದರಿಂದ ವರ್ಷದಿಂದ ವರ್ಷಕ್ಕೆ ಪ್ರತಿ ಮನೆಯ ಬಾವಿಯಲ್ಲೂ ಕೂಡ ಅಂತರ್ಜಲ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹೌದು. ಸೊ ಅದರಿಂದಲೇ ಈ ಜಲಮಾಲಿನ್ಯವನ್ನು ಗಂಭೀರವಾಗಿ ಪರಿಗಣಿಸಬೇಕಾದಂಥ ಅವಶ್ಯಕತೆ ಇದೆ. ಹೌದು. ನೀರಿನ ಅತ್ಯಂತ ಮಿತವಾಗಿರತಕ್ಕಂಥ ಬಳಕೆ, ನೀರಿನ ಸದ್ಬಳಕೆ ಮತ್ತು ನೀರಿನ ಪುನರ್ಬಳಕೆ, ಇದು ಮೂರು ಬಹಳ ಪ್ರಾಮುಖ್ಯ ಅಂತ ಸರ್ ಹೇಳ್ತಾ ಇದ್ದಾರೆ. ಜಲ ಸಂಪನ್ಮೂಲವನ್ನು ಕ್ರೋಢೀಕರಿಸುವಂಥ ಪ್ರಯತ್ನಗಳು ಈ ಮೂಲಕ ಆಗಬೇಕು ಅಂತ ನಾವು ಭಾವಿಸ್ಕೊಳ್ತೇವೆ ಸ್ನೇಹಿತರೆ. ಸ್ಪಂದನ ವಾಹಿನಿ ಅತ್ಯಂತ ಕಾಳಜಿ ಕಾರ್ಯಕ್ರಮ ಪರಿಸರ ಶಿಕ್ಷಣ ಮುಂದುವರಿತಾ ಇದೆ. ಸರ್ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ, ಒಂದು ವಿರಾಮಕ್ಕೆ ಹೋಗ್ತಾ ಇದ್ದಾವೆ. ಸ್ನೇಹಿತರೆ, ಪರಿಸರ ಶಿಕ್ಷಣ ವಿಶೇಷವಾದ ಕಾರ್ಯಕ್ರಮ ಮುಂದುವರಿತಾ ಇದೆ. ಕೃಷ್ಣ ಮುಸ್ಸರ್ ಮಾತಾಡ್ತಾ ಇದ್ದಾರೆ, ಅದರ ಮಧ್ಯೆ ಡಿಸ್ಟರ್ಬ್ ಮಾಡೋದಿಲ್ಲ, ಮಧ್ಯೆ ಒಂದೇ ಒಂದು ಮಾತನ್ನು ಆಡೋದಿಲ್ಲ. ಸರ್ ವಿವರಿಸ್ತಾ ಹೋಗ್ತಾರೆ, ಅತ್ಯಂತ ಕಾಳಜಿಯ ಕಾರ್ಯಕ್ರಮ, ನೀರನ್ನು ಉಳಿಸುವಂತಹ, ಜಲ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡುವಂತಹ ಕಾಳಜಿ ಇರತಕ್ಕಂತಹ ಕಾರ್ಯಕ್ರಮ ಇದು, ಇವತ್ತಿಗೆ ಅತ್ಯಂತ ಪ್ರಸ್ತುತ ಅಂತ ಭಾವಿಸ್ಕೊಳ್ತೇನೆ. ನೀರಿಗೋಸ್ಕರ ರಾಜ್ಯಗಳ ಮಧ್ಯೆ, ರಾಷ್ಟ್ರಗಳ ಮಧ್ಯೆ ಆಗ್ತಾ ಇರತಕ್ಕಂತಹ ಕದನಗಳನ್ನು ಗಮನಿಸ್ಕೊಂಡಾಗ ಜಲಯುದ್ಧಗಳಾಗುವಂಥ ದಿವಸಗಳು ಹತ್ತಿರ ಬರ್ತಾ ಇದೆ. ಅದಕ್ಕೊಂದು ಕಾಳಜಿ ಕಾರ್ಯಕ್ರಮ ಸ್ಪಂದನ ವಾಹಿನಿ ಪ್ರೆಸೆಂಟ್ ಮಾಡ್ತಾ ಇದೆ. ಸರ್ ಮಾತಾಡ್ತಾರೆ, ಕೇಳ್ತಾ ಹೋಗೋಣ. ಸರ್ ಹೇಳಿ ಸರ್. ಜಲಮಾಲಿನ್ಯದ ಸಮಸ್ಯೆ ಕುರಿತು ಅಥವಾ ನೀರಿನ ಸಮಸ್ಯೆಗಳ ಕುರಿತು ಮಾತಾಡ್ತಾ ಇದ್ವಿ. ನಾನು ಹೇಳಿದಾಗೆ ಪ್ರತಿ ಶಾಲೆಗಳಲ್ಲೂ ಕೂಡ ಮಕ್ಕಳುಗಳಲ್ಲಿ ಈ ರೀತಿಯ ಒಂದು ಭಾವನೆಯನ್ನು ಬಿತ್ತಬೇಕಾದ ಅವಶ್ಯಕತೆ ಇದೆ. ನೀರನ್ನು ಹೇಗೆ ಬಳಸಬೇಕು, ಹಿತಮಿತವಾಗಿ ಹೇಗೆ ಬಳಸಬೇಕು ಅಂತ. ಪ್ರತಿ ನೀರು, ಒಂದು ಹನಿ ನೀರು ಕೂಡ ಅಮೂಲ್ಯ ಅನ್ನೋದವರನ್ನು ಅವರ ಗಮನಕ್ಕೆ ನಾವು ತಂದಾಗ ಸ್ವಲ್ಪ ಜಾಗ್ರತೆಯಾಗಿ ಆ ನೀರನ್ನು ಬಳಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ವಿಶೇಷವಾಗಿ ಈ ಬಿಸಿಯೂಟ ಪ್ರಾರಂಭ ಆಗಿರೋದ್ರಿಂದ, ಶಾಲೆಗಳಲ್ಲಿರುವುದರಿಂದ ತಟ್ಟೆಗಳನ್ನು ತೊಳೆಯುವಾಗ, ಕೈಗಳನ್ನು ತೊಳೆಯುವಾಗ ನೀರನ್ನು ವ್ಯರ್ಥ ಮಾಡದೇ ಇದ್ದಾಗೆ ಮಕ್ಕಳಿಗೆ ಆ ಬಗ್ಗೆ ಗಮನವನ್ನು ಕೊಡಬೇಕಾದ ಅವಶ್ಯಕತೆ ಇದೆ. ಜೀವಶಾಸ್ತ್ರದಲ್ಲಿ ನಾವೆಲ್ಲ ಮಾತಾಡುವಾಗ ಒಂದು ವಿಷಯ ಹೇಳ್ತೇವೆ ಏನು ಅಂದರೆ, ಎಲ್ಲ ಜೀವಿಗಳು ಕೂಡ ನೀರಿನಿಂದ ಹುಟ್ಟಿದ್ದಾವೆ ಅಂತ. ಜೀವಿಗಳ ಉಗಮಸ್ಥಾನ ನೀರು, ಅಲ್ಲಿಂದ ನೆಲವಾಸಿಗಳಾಗಿ ಅವು ಬದಲಾದವು ಜೀವ ವಿಕಾಸದಲ್ಲಿ ಎಕ್ಸ್ಪ್ಲೈನ್ ಮಾಡ್ತವೆ. ಭಾಳ ದುರಂತ ಅಂದರೆ ಎಲ್ಲಿಂದ ಹುಟ್ಟಿ ಬಂದಿದ್ದೇವೋ ಅಲ್ಲಿಂದ. ಬಹಳ ಇಷ್ಟವಾದಂಥ ಸ್ಲೈಡ್ ನನಗಿದು, ಯಾವಾಗಲೂ ನಾನು ಇದನ್ನು ಇಷ್ಟಪಡೋದು. ಯಾಕಂದರೆ ಎಲ್ಲಿಂದ ಹುಟ್ಟಿ ಬಂದಿದ್ದೇವೆ ಆ ಮೂಲವನ್ನೇ ನಾವು ಇವತ್ತು ಹಾಳು ಮಾಡುವಂಥ ಸ್ಥಿತಿಗೆ ಬಂದಿದ್ದೇವೆ. ಇದು ನಿಲ್ಲಬೇಕು. ಸೊ ನೀರನ್ನು ಸಂರಕ್ಷಿಸಬೇಕು ಅನ್ನುವಂಥ ಕಾಳಜಿಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಇನ್ನೊಂದು ಬಹಳ ಪ್ರಮುಖವಾದ ಸಮಸ್ಯೆ
ನೆಲಮಾಲಿನ್ಯ ಘನತ್ಯಾಜ್ಯಗಳು ಸಾಲಿಡ್ ವೇಸ್ಟ್ ಅಂತ ಕರಿತೇವೆ. ಸೊ ಆ ಸಾಲಿಡ್ ವೇಸ್ಟ್ಗಳನ್ನು ಹೇಗೆ ವಿಲೇವಾರಿ ಮಾಡುವುದು ಅಂತ. ಸೊ ನೀರಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದೆರಡು ಸ್ಲೈಡ್ಗಳು ಕಾಣಿಸ್ತವೆ. ಇಂಗು ಗುಂಡಿಗಳ ರಚನೆ ಮತ್ತು ಮಳೆ ಕೊಯ್ಲು ಎಲ್ಲ ಬೇರೆ ಬೇರೆ ವಿಧಾನಗಳನ್ನು, ಇಂಗು ಗುಂಡಿಗಳ ರಚನೆ ಕೂಡ ಶಾಲೆಗಳ ಸುತ್ತಮುತ್ತ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಿದ್ದ ರೀತಿಯಲ್ಲಿ ಮಾಡಲಿಕ್ಕೆ ಇಲಾಖೆ ಮತ್ತು ಸರ್ಕಾರ ನಿರ್ದೇಶನ ಕೊಟ್ಟಿದೆ. ಮಳೆ ಕೊಯ್ಲು ವಿಧಾನ ಹೆಚ್ಚಿನ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಈಗ ಇನ್ಸ್ಟಾಲ್ ಆಗಿದೆ. ಎಲ್ಲ ವಿಧಾನಗಳಿಂದ ನೀರನ್ನು ಉಳಿಸುವ ಮತ್ತು ಸಂರಕ್ಷಿಸುವಂಥ ಪ್ರಯತ್ನವನ್ನು ಮಾಡುವಂತ ಹೇಳ್ತಾ, ಎರಡನೇ ಸಮಸ್ಯೆ ಘನತ್ಯಾಜ್ಯಗಳು ಮತ್ತು ನೆಲಮಾಲಿನ್ಯ. ಇನ್ನೊಂದು ಬರ್ನಿಂಗ್ ಇಶ್ಯೂ ಇದು. 2016 ಇಸವಿಯಲ್ಲಿ ಘನತ್ಯಾಜ್ಯಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ವಿಶೇಷವಾಗಿ ಕೇಂದ್ರ ಸರ್ಕಾರ ಆ ಬಗ್ಗೆ ಗಮನಹರಿಸಿ ಮಾಲಿನ್ಯ ನಿಯಂತ್ರಣ ಕಾಯ್ದೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದಿದೆ. 3 ಕಾಲಾವಕಾಶ ಕೊಟ್ಟಿದೆ ರಾಜ್ಯ ಸರ್ಕಾರಗಳಿಗೆಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡುವುದಕ್ಕೆ. ಘನತ್ಯಾಜ್ಯಗಳು ಅಂದಾಗ ನೆಲಮಾಲಿನ್ಯಕ್ಕೆ ಕಾರಣವಾಗುವ ತ್ಯಾಜ್ಯಗಳು ಮುಖ್ಯವಾಗಿ ಎಲ್ಲಿ ಉತ್ಪತ್ತಿ ಆಗ್ತವೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಬೆಳೀತಾ ಇರುವಂಥ ಈ ಯೂಸ್ ಆ್ಯಂಡ್ ಥ್ರೋ ಸಂಸ್ಕೃತಿಯಿಂದ ಬಳಸಿ ಎಸೆಯುವಂತಹ ವಸ್ತುಗಳು ನೆಲಮಾಲಿನ್ಯಕ್ಕೆ ಮುಖ್ಯವಾಗಿ ಕಾರಣ ಆಗ್ತವೆ. ನಾವೆಲ್ಲ ನಮ್ಮ ಸುತ್ತಮುತ್ತ ಗಮನಿಸಿದ ಹಾಗೆ ಕಸದ ರಾಶಿಗಳು ಎಲ್ಲಂದರಲ್ಲಿ ಬಿದ್ದಿರುತ್ತವೆ. ಆ ಕಸದ ರಾಶಿಯನ್ನು ಗಮನಿಸಿದರೆ ಮುಖ್ಯವಾಗಿ ನಮಗೆ ಎದ್ದು ಕಾಣುವಂಥ ವಸ್ತು ಅಂದರೆ ಪ್ಲಾಸ್ಟಿಕ್. ಸೊ 1800 ಸುಮಾರಲ್ಲಿ ಪ್ಲಾಸ್ಟಿಕ್ಕನ್ನು ವಿಜ್ಞಾನಿಗಳು ಕಂಡುಹಿಡಿದಾಗ ಇಡೀ ಪ್ರಪಂಚ ಪ್ಲಾಸ್ಟಿಕ್ಕನ್ನು ಸಂಶೋಧನೆ ಮಾಡೋದಕ್ಕೆ ಬಹಳ ಸಂಭ್ರಮಪಟ್ಟಂಥ ದಿನಗಳು. ಪ್ಲಾಸ್ಟಿಕ್ಕನ್ನು ಯಾವ ರೀತಿ ಬೇಕಾದರೂ ನಾವು ಅದನ್ನು ಬದಲಾಯಿಸ್ಕೊಳ್ಬೋದು. ವಿಶೇಷವಾಗಿ ಅದಕ್ಕೆ ತುಕ್ಕಿ ಹಿಡಿಯುವುದಿಲ್ಲ. ಪ್ಲಾಸ್ಟಿಕ್ನ ವಸ್ತುಗಳನ್ನು ಮಾಡಿದಾಗ ಲೋಹಗಳಿಗೆ, ರಬ್ಬರಿಗೆ, ಗಾಜಿಗೆ ಎಲ್ಲದಕ್ಕೂ ಕೂಡ ಪ್ಲಾಸ್ಟಿಕ್ ಪರ್ಯಾಯವಾಗಿ ಗೋಚರ ಆದಾಗ ಇಡೀ ಪ್ರಪಂಚ ಸಂಭ್ರಮಪಟ್ಟಿತ್ತು. ಆದರೆ 200 ನಂತರ ಈಗ ಉತ್ಪತ್ತಿಯಾದಂತಹ ಈ ಕಸ ತ್ಯಾಜ್ಯಗಳನ್ನು, ಪ್ಲಾಸ್ಟಿಕ್ಗಳನ್ನು ಏನು ಮಾಡಬೇಕು ಅನ್ನೋದೇ ದೊಡ್ಡ ಸಮಸ್ಯೆ. ನೆಲದಲ್ಲಿ ಹಾಕಿದರೆ ಮಣ್ಣಿನಲ್ಲಿ ಕರಗುವುದಿಲ್ಲ, ನೀರಿಗೆಸೆದರೆ ನೀರನ್ನು ಮಾಲಿನ್ಯ ಮಾಡ್ತದೆ, ಸುಟ್ಟರೆ ವಾಯುಮಾಲಿನ್ಯವನ್ನು ಉಂಟು ಮಾಡ್ತದೆ. ಡಯಾಕ್ಸಿನ್ಗಳು ಅಂತ ಬಹಳ ಮಾರಕವಾದಂತಹ ವಿಷವನ್ನು ಉತ್ಪತ್ತಿ ಮಾಡ್ತದೆ. 52 ಬಗೆಯ ಬೇರೆ ಬೇರೆ ಕ್ಯಾನ್ಸರ್ಗಳಿಗೆ ಆ ಡಯಾಕ್ಸಿನ್ಗಳಿಗೆ ಕಾರಣ ಆಗ್ತವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇಡೀ ಭೂಮಿಯನ್ನು ಪ್ಲಾಸ್ಟಿಕ್ಕಲ್ಲಿ ಸುತ್ತಿಟ್ಟಿದ್ದೇವೆ ನಾವು. ಇವತ್ತು ದಿನನಿತ್ಯ ಬೆಳಿಗ್ಗೆ ಎದ್ದು ಕೂಡಲೇ ಹಲ್ಲುಜ್ಜಲಿಕ್ಕೆ ಉಪಯೋಗಿಸುವ ಬ್ರಷ್ನಿಂದ ಹಿಡಿದು ರಾತ್ರಿ ಮಲಗುವ ಮುಂಚೆ ನಾವು ತಿನ್ನುವ ಮಾತ್ರೆಯವರೆಗೆ ಪ್ರತಿಯೊಂದು ಪ್ಲಾಸ್ಟಿಕ್ಕೆ. ಮನೆಯಲ್ಲಿ ಸುತ್ತಮುತ್ತ ನಾವು ಒಂದ್ಸಲಿ ನಿಂತು ಪಟ್ಟಿ ಮಾಡಲಿಕ್ಕೆ ಶುರು ಮಾಡಿದ್ರೆ ಎಷ್ಟು ಪ್ಲಾಸ್ಟಿಕ್ ವಸ್ತುಗಳು ನಮ್ಮ ಒಬ್ಬರೊಬ್ಬರ ಮನೆಯಲ್ಲಿರ್ತವೆ, ಪಟ್ಟಿ ಮಾಡೋದೇ ಭಾರಿ ಕಷ್ಟ. ಬೆಂಕಿ ಮೇಲೆ ಇಟ್ಟರೆ ಕರಗ್ತದೆ ಅದು. ಅಂದರೆ ಆಹಾರ ವಸ್ತುವನ್ನು ಅದರಲ್ಲಿ ಬೇಯಿಸಲಿಕ್ಕೊಂದು ಆಗುವುದಿಲ್ಲ. ಅದು ಆಗಿದ್ದರೆ ಆ ಸ್ಥಾನವನ್ನು ಕೂಡ ಇವತ್ತು ನಮ್ಮ ಮನೆಗಳಲ್ಲಿ ಪ್ಲಾಸ್ಟಿಕ್ ಆಕ್ರಮಣ ಮಾಡ್ಕೊಳ್ತಾ ಇತ್ತು ಅಂತ. ಕಲ್ಯಾಣ ಮಂಟಪಗಳಲ್ಲಿ ಊಟ ಮಾಡಲಿಕ್ಕೆ ಪ್ಲಾಸ್ಟಿಕ್ ಎಲೆಗಳು ಬಂದಿವೆ. ಈಗ ಬಾಳೆ ಎಲೆ ಆದರೆ ಸೀಸನಲ್ಲಿ 1.5-7 ರೂಪಾಯಿ ಆಗ್ತದೆ. ಬಾಳೆ ಎಲೆಗೆ 1.5 ರೂಪಾಯಿಗೆ ಫಸ್ಟ್ ಕ್ಲಾಸ್ ಪ್ಲಾಸ್ಟಿಕ್ ಬಾಳೆ ಎಲೆ ಸಿಗ್ತದೆ. ಅದೇ ಕಲರ್ ಇರ್ತದೆ, ಸೇಮ್ ಇರ್ತದೆ. ಪ್ಲಾಸ್ಟಿಕ್ ಬಾಳೆ ಎಲೆಗಳನ್ನು ಯೂಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಎಲ್ಲಿ ಹೋದರೂ ಪ್ಲಾಸ್ಟಿಕ್, ಎವ್ರಿಥಿಂಗ್ ಪ್ರತಿಯೊಂದು ಕೂಡ ಪ್ಲಾಸ್ಟಿಕ್ನಲ್ಲೇ. ಅದರಿಂದಲೇ ಆ ಚಿತ್ರ ಭಾಳ ಸಾಂಕೇತಿಕವಾದಂಥ ಚಿತ್ರ. ಪ್ಲಾಸ್ಟಿಕ್ ಕವರ್ನಲ್ಲೇ ಭೂಮಿಯನ್ನು ಸುತ್ತಿ ಇಟ್ಬಿಟ್ಟಿದ್ದೇವೆ. ಬರೀ ಭೂಮಿ ಮಾತ್ರ ಅಲ್ಲ, ದ ಗ್ರೇಟ್ ಪೆಸಿಫಿಕ್ ಗಾರ್ಬೇಜ್ ಪ್ಯಾಚ್ ಅಂತ ಒಂದು ಹೊಸ ಸಮಸ್ಯೆ, ಆಮೇಲೆ ಮಾತಾಡ್ತೇನೆ ಅದ್ರ ಬಗ್ಗೆ. ಪ್ಲಾಸ್ಟಿಕ್ನಿಂದಾದಂತಹ ಒಂದು ಬಹಳ ಪ್ರಮುಖವಾದ ದುರಂತದ ಬಗ್ಗೆ ಇರುವಂಥ ಒಂದು ಕಥೆ ಇದು. ಲವ್ ಕೆನಾಲ್ ಡಿಸಾಸ್ಟರ್ ಅಂತ ಕರೀತಾರೆ ಅದನ್ನು, ಲವ್ ಕೆನಾಲ್ ದುರಂತ ಅಂತ. ಸೊ ಇಲ್ಲಿ ಕಾಣ್ತಾ ಇರುವಂಥ ಪಟ್ಟಣ ಅಮೇರಿಕ ನಗರದ ನಯಗರ ಅನ್ನುವಂಥ ಪಟ್ಟಣ. ಆ ಪಟ್ಟಣ ಯಾಕೆ ಫೇಮಸ್ ಅಂದರೆ, ಅಮೇರಿಕದ ಅಥವಾ ಜಗತ್ತಿನ ಅತ್ಯಂತ ಅಗಲವಾದ ವಾಟರ್ಫಾಲ್ಸ್ ಅಂತ ಕರಿತೇವೆ ನಾವು ನಯಗರ ಆ ಪಟ್ಟಣದಲ್ಲಿದೆ. ಆ ಪಟ್ಟಣವನ್ನು ನಯಗರ ಪಟ್ಟಣ ಅಂತ ಕರಿತೇವೆ. 1800 ನಯಗರ ಪಟ್ಟಣವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದಾಗ ಈ ನಯಗರ ಫಾಲ್ಸಿನ ಪಕ್ಕದಲ್ಲಿ ಒಂಟೋರಿಯೋ ಲೇಕ್ ಅಂತ ಒಂದು ಸರೋವರ ಇದೆ. ಆ ಸರೋವರದ ಮೇಲೆ ಒಬ್ಬ ಇಂಜಿನಿಯರ್ ದೃಷ್ಟಿ ಬೀಳ್ತದೆ. ಇದರ ಪಕ್ಕದಲ್ಲಿ, ಜಲಪಾತದ ಪಕ್ಕದಲ್ಲಿ ಆ ಸರೋವರ ಇದೆ, ಒಂಟೋರಿಯೋ ಲೇಕ್ ಅನ್ನುವ ಸರೋವರ. ಈ ಸರೋವರವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆ ನಯಗರ ಪಟ್ಟಣವನ್ನು ಅಭಿವೃದ್ಧಿಪಡಿಸಲಿಕ್ಕೆ ವಿಲಿಯಂ ಡಿ ಲವ್ ಅನ್ನುವಂಥ ಒಬ್ಬ ವಿಜ್ಞಾನಿ ಒಂದು ಪ್ಲ್ಯಾನ್ ಮಾಡ್ತಾನೆ. ಅವನ ಪ್ಲ್ಯಾನ್ ಪ್ರಕಾರ ಈ ಒಂಟೋರಿಯೋ ಲೇಕ್ನಿಂದ ನೀರನ್ನು ತೆಗೆದು ನಯಗರ ಪಟ್ಟಣಕ್ಕೆ ಪೂರೈಸಿದರೆ ಕುಡಿಲಿಕ್ಕೆ ಮತ್ತು ಕೈಗಾರಿಕೆಗಳಿಗೆ ನೀರು ಪೂರೈಕೆ ಆಗ್ತದೆ. ಸೊ ಆ ವಿಜ್ಞಾನಿ ಹೆಸರು ವಿಲಿಯಂ ಡಿ ಲವ್. ಅವನೊಂದು ಕೆನಾಲ್ ಕಟ್ತಾನೆ, ಅದರಿಂದ ಆ ಕೆನಾಲಿಗೆ ಲವ್ ಕೆನಾಲ್ ಅಂತಲೇ ಕರೀತಾರೆ ಅವನ ಹೆಸರಿನಲ್ಲಿ. ಸರಿ, ನೀರು ಇಲ್ಲಿಂದ ಒಂಟೂರು ಲೇಕ್ನಿಂದ ನಯಗರ ಪಟ್ಟಣಕ್ಕೆ ನಿರಂತರವಾಗಿ
ಸಪ್ಲೈ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಅದಾದ ನಂತರ ಸುಮಾರು 1100-150 ವರ್ಷ ಬಿಟ್ಟು 1947 ಇಸವಿಯಲ್ಲಿ ಆ ಲೌಕ್ಯನಾಲ ಪಕ್ಕದಲ್ಲಿ 15 ಎಕರೆ ಜಾಗವನ್ನು ಹೂಕರ್ ಕೆಮಿಕಲ್ಸ್ ಆ್ಯಂಡ್ ಪ್ಲಾಸ್ಟಿಕ್ ಕಾರ್ಪೊರೇಷನ್ ಅನ್ನುವ ಕಂಪ್ನಿ ಖರೀದಿ ಮಾಡ್ತದೆ. ಯಾಕೆ ಅದು ಆ ಜಾಗ ಖರೀದಿ ಮಾಡ್ತು ಅಂದರೆ, ಸುಮಾರು 100 ವರ್ಷಗಳವರೆಗೆ ಆ ಕಂಪ್ನಿಯಲ್ಲಿ ಉತ್ಪತ್ತಿಯಾದಂಥ ಮತ್ತು ಉಳಿದಂತಹ ಪ್ಲಾಸ್ಟಿಕ್ ತ್ಯಾಜ್ಯಗಳ ವಿಲೇವಾರಿಗೋಸ್ಕರ ಆ ಭೂಮಿಯನ್ನು ಹೂಕರ್ ಪ್ಲಾಸ್ಟಿಕ್ ಆ್ಯಂಡ್ ಕೆಮಿಕಲ್ಸ್ ಕಾರ್ಪೊರೇಷನ್ ಕಂಪ್ನಿ ಪರ್ಚೇಸ್ ಮಾಡ್ತದೆ. ಸುಮಾರು 5 ವರ್ಷಗಳ ಕಾಲ ನಿರಂತರ ಕೆಲಸ ಮಾಡ್ತಾರೆ ಅಲ್ಲಿ ಆ ಜಾಗದಲ್ಲಿ. ಅವರ ಹತ್ರ ಇರುವಂಥ ಎಲ್ಲ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು 100 ಅಡಿ ಆಳದ ಭೂಮಿಯಲ್ಲಿ ಹೊಂಡ ತೋಡಿ ಅದನ್ನು ಹುಗಿದಾಕ್ತಾರೆ ಅಲ್ಲಿ. ಎಲ್ಲ ಪ್ಲಾಸ್ಟಿಕ್ಕನ್ನು ಹುಗಿದಾಕಿ ಮೇಲ್ಗಡೆ ಸಮತಟ್ಟು ಮಾಡ್ತಾರೆ. 5 ವರ್ಷ ತಗೊಳ್ತದೆ ಆ ಕೆಲಸಕ್ಕೆ. 1953 ಇಸವಿಯಲ್ಲಿ ಆ 15 ಎಕರೆ ಜಾಗವನ್ನು ಆ ಕಂಪನಿ ಅಮೆರಿಕದ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಬಿಟ್ಟುಕೊಡ್ತದೆ. ಆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಜಾಗದಲ್ಲಿ 15 ಎಕರೆ ಜಾಗದಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಶಾಲೆ ಕಟ್ಟುತ್ತದೆ. ಶಾಲೆ ಜೊತೆಗೆ ಸುಮಾರು 400 ಮನೆಗಳಿರುವಂತಹ ಒಂದು ಸಣ್ಣ ಕಾಲೋನಿಯನ್ನೇ ನಿರ್ಮಾಣ ಮಾಡ್ತದೆ. ಸಂಪೂರ್ಣ ಸುಸಜ್ಜಿತವಾದಂಥ ಶಾಲೆ 1953 ಪ್ರಾರಂಭ ಆಗಿ ಸುಮಾರು 20-25 ವರ್ಷಗಳವರೆಗೆ ಆ ಲವ್ ಕೆನಾಲ್ ಅನ್ನುವಂಥ ಏರಿಯಾ ಏನಿದೆ ಆ ಏರಿಯಾದ ಎಲ್ಲ ಜನ ಕೂಡ ಬಹಳ ಸುಖ ಶಾಂತಿಯಿಂದ ಜೀವನ ಮಾಡ್ತಾ ಇರ್ತಾರೆ. ಸಮಸ್ಯೆ ಪ್ರಾರಂಭ ಆಗಿದ್ದು 25 ವರ್ಷಗಳ ನಂತರ. ನಿಧಾನಕ್ಕೆ ಈ ಮನೆಗಳ ತಳಪಾಯಿ ಅಂತೇನು ಕರಿತೇವೆ ನಾವು, ಅದರ ಅಡಿಯಿಂದ ಕಂದು ಬಣ್ಣದ ದ್ರವರೂಪದ ವಸ್ತು ಸೋರಲಿಕ್ಕೆ ಪ್ರಾರಂಭ ಆಯಿತು. ಅದನ್ನು ಲೀಶೆಟ್ ಅಂತ ಕರೀತಾರೆ. ಪ್ಲಾಸ್ಟಿಕ್ ಕೊಳತಾಗ ಬರುವಂಥ ಕಂದು ಬಣ್ಣದ ದ್ರವ ಅದು. ನಿಧಾನಕ್ಕೆ ಮಕ್ಕಳಲ್ಲಿ ಚರ್ಮದ ಸಮಸ್ಯೆಗಳು ಪ್ರಾರಂಭ ಆದವು. ಈ ರೀತಿ ಅಸ್ತವ್ಯಸ್ತತೆಯನ್ನು ಹೊಂದಿರುವಂಥ ಅನುವಂಶೀಯ ಸಮಸ್ಯೆಗಳಿರುವಂಥ ಮಕ್ಕಳು ಹುಟ್ಟಲಿಕ್ಕೆ ಪ್ರಾರಂಭ ಆದರು. ಆಗ ಆ ಏರಿಯಾದ ಜನ, ಲವ್ ಕೆನಾಲ್ ಏರಿಯಾದ ಜನ ಸರ್ಕಾರದ ವಿರುದ್ಧ ಗಲಾಟೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಸಮಸ್ಯೆ ಇದೆ ನಮಗಿಲ್ಲಿ ಅಂತ. ಆಗ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸ್ತು. ಗಂಭೀರವಾಗಿ ಪರಿಗಣಿಸಿ ಅಲ್ಲಿನ ಅಷ್ಟು ಜನರನ್ನು 400 ಕುಟುಂಬಗಳನ್ನು ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಿತು. ಸ್ಥಳಾಂತರ ಮಾಡಿ ಆದ ನಂತರ ಆ ಜನರಲ್ಲಿರುವಂಥ ಎಲ್ಲ ಜನರನ್ನು ಕೂಡ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತದೆ. ವೈದ್ಯಕೀಯ ವರಪಡಿಸಿಗೆ ಒಳಪಡಿಸಿದಾಗ ಪ್ರತಿ 3 ಜನರಲ್ಲಿ 2 ಜನರಿಗೆ ಆ ಏರಿಯಾದಲ್ಲಿ DNA ಸಮಸ್ಯೆ ಇರುವುದು ಪತ್ತೆ ಆಗ್ತದೆ. ಅವರ DNAಯಲ್ಲಿ ಉತ್ಪರಿವರ್ತನೆ ಆಗಿರುವುದು, ಮ್ಯುಟೇಷನ್ ಆಗಿರುವುದು ಪತ್ತೆ ಆಗ್ತದೆ. ತಕ್ಷಣ ಅಮೆರಿಕ ಸರ್ಕಾರ ಏನು ಮಾಡ್ತದೆ ಅಂದರೆ ಹೂಕರ್ ಕಂಪ್ನಿಗೆ ನೋಟಿಸ್ ಮಾಡ್ತದೆ, ಅವರ ಮೇಲೆ ಕೇಸ್ ಹಾಕಿ. ನೋಟಿಸ್ ಮಾಡಿ ಹೂಕರ್ ಕಂಪ್ನಿ ಕೋರ್ಟಿಗೆ ಬರ್ತದೆ. ಕೋರ್ಟಿಗೆ ಬಂದಾಗ ಹೂಕರ್ ಕಂಪ್ನಿಯವರು ಒಂದು ಬಾಂಡನ್ನು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಶಿಕ್ಷಣ ಇಲಾಖೆಗೆ ಕೊಟ್ಟಿದ್ದ ಬಾಂಡ್ ಅದು. ಆ ಬಾಂಡಲ್ಲಿ ಏನು ಬರೆದಿತ್ತಂದರೆ, ಯಾವುದೇ ಕಾರಣದಿಂದ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಇಲ್ಲಿ ಹೂತಿಟ್ಟಿರುವ ಪ್ಲಾಸ್ಟಿಕ್ನಿಂದಾಗಿ ಅಲ್ಲಿನ ನಿವಾಸಿಗಳಿಗೆ ಏನಾದರೂ ತೊಂದರೆಯಾದಲ್ಲಿ ಅದಕ್ಕೆ ಹೂಕರ್ ಕಂಪ್ನಿ ಜವಾಬ್ದಾರಿ ಅಲ್ಲ ಅಂತ ಬರೆದು ಬಾಂಡ್ ಕೊಟ್ಟಿತ್ತು ಶಿಕ್ಷಣ ಇಲಾಖೆಗೆ. ಕತೆ ಹೇಗೆ ಇರಲಿ, ಅದರ ಹಿಂದಿರುವಂತಹ ನೀತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಹೂಕರ್ ಕಂಪ್ನಿಗೆ 25 ವರ್ಷಗಳ ನಂತರ ಹೂತಿಟ್ಟಿರುವ ಪ್ಲಾಸ್ಟಿಕ್ ಸಮಸ್ಯೆ ಮಾಡುತ್ತದೆ ಅಂತ ಗೊತ್ತಿದೆ ಅಂತ ಆಯಿತು. ನಾವೀಗ ಆಲೋಚನೆ ಮಾಡಬೇಕು, ಕಳೆದ 50-100 ವರ್ಷಗಳಿಂದ ಈ ಥರ ಎಷ್ಟು ಪ್ಲಾಸ್ಟಿಕ್ಕನ್ನು ನಮ್ಮ ಮನೆಗಳಲ್ಲಿ ಸುತ್ತಮುತ್ತ ನಾವು ಭೂಮಿಯೊಳಗೆ ಸೇರಿಸಿದ್ದೇವೆ ಅಂತ. ಸೊ ಆ ಪ್ಲಾಸ್ಟಿಕ್ ಯಾವತ್ತು ಭೂಮಿಯಿಂದ ಎದ್ದು ಬಂದು ಕೂತ್ಕೊಳ್ತದೆ ಅಂತ ಗೊತ್ತಿಲ್ಲ. ಆ ಪ್ಲಾಸ್ಟಿಕ್ ಕರಗುವುದಿಲ್ಲ ಮಣ್ಣಲ್ಲದು. ಸೊ ರಾಸಾಯನಿಕವಾಗಿ ವರ್ತಿಸಿ ಆ ಕಂದು ಬಣ್ಣದ ಲೀಶೆಟ್ ದ್ರವವನ್ನು ಉತ್ಪತ್ತಿ ಮಾಡುತ್ತದೆ. ಸೊ ಅದರಿಂದ ಉಂಟಾಗುವಂಥ ಸಮಸ್ಯೆ, ಪ್ಲಾಸ್ಟಿಕ್ ಬಳಸುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಲವ್ ಕೆನಾಲ್ ದುರಂತ ಅನ್ನೋದು. ಲವ್ ಕೆನಾಲ್ ಏರಿಯಾ 15 ಎಕರೆ ಏರಿಯಾ ಇವತ್ತು ಸ್ಮಶಾನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಯಾರೂ ಕೂಡ ಇಲ್ಲ. ಪೂರ್ತಿ ಅದಕ್ಕೆ ಬೇಲಿ ಹಾಕಿ ಡೇಂಜರಸ್ ಝೋನ್ ಅಂತ ಅದನ್ನು ಮಾರ್ಕ್ ಮಾಡಿದೆ ಅಮೆರಿಕ ಸರ್ಕಾರ. ಸೊ ಅದರಿಂದ ಈ ಪ್ಲಾಸ್ಟಿಕ್ನಿಂದ ಆಗುವಂತಹ ಸಮಸ್ಯೆಗಳಿಗೆ ಈ ಲವ್ ಕೆನಾಲ್ ದುರಂತ ಬಹಳ ಒಳ್ಳೆಯ ಪಾಠ ಅಂತ ನನ್ನ ಭಾವನೆ. ತುಂಬ ದೂರ ನಾವು ಅಮೆರಿಕದವರೆಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ತೀರ ಇತ್ತೀಚೆಗೆ 1-2 ವರ್ಷಗಳಲ್ಲಿ ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ನಡೀತಾ ಇರುವಂಥ ಒಂದು ಘಟನೆಯನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಬೆಂಗಳೂರಿಗೆ ಹೋದವರೆಲ್ಲ ನೋಡಿರ್ತೀರಿ, ಬೆಂಗಳೂರಿನ ಗಲ್ಲಿ ಗಲ್ಲಿಯಲ್ಲೂ ಕೂಡ ರಸ್ತೆಯಲ್ಲೂ ಕೂಡ ಇಂಥ ದೃಶ್ಯಗಳು ಸಾಮಾನ್ಯ. ಎಲ್ಲ ಕಡೆ ಈ ಥರ ಕಸದ ಬುಟ್ಟಿ ಇದ್ದರೂ ಕೂಡ ಕಸದ ತೊಟ್ಟಿಯಲ್ಲಿ ಕಸ ಎಸೆಯುವ ಸಂಸ್ಕೃತಿ ನಮಗಿಲ್ಲ. ಸುತ್ತಮುತ್ತ ಕಸ ಬಿದ್ದು ಚೆಲ್ಲಾಡ್ತಾ ಇರ್ತದೆ. ಇಂಥ ದೃಶ್ಯಗಳನ್ನು ಸಾಮಾನ್ಯವಾಗಿ ನೋಡ್ತೇವೆ ನಾವು. ಸೊ ಇಂಥ ಬೆಂಗಳೂರಿನಲ್ಲಿ ಉತ್ಪತ್ತಿಯಾದಂಥ ಕಸವನ್ನು ಡಿಸ್ಪೋಸ್ ಮಾಡುವಂಥ ಒಂದು ಕೆಲಸ ವಹಿಸಿಕೊಂಡಂಥ ಒಂದು ಸಂಸ್ಥೆ ರಾಮ್ಕಿ ಇನ್ಫ್ರಾಸ್ಟ್ರಕ್ಚರ್ ಅಂತ ಸಂಸ್ಥೆ. ಆ ಸಂಸ್ಥೆ ಕಸವನ್ನು ಎಸೆಯಲಿಕ್ಕೆ ಬೆಂಗಳೂರಿನ ಸುತ್ತಮುತ್ತ ಜಾಗ ಸಂಶೋಧನೆ ಮಾಡ್ತದೆ. ಆ ಜಾಗ ಹುಡುಕಿದಾಗ ಅದಕ್ಕೆ ಸಿಕ್ಕಂಥ ಊರು ಬೆಂಗಳೂರಿನ ಹೊರವಲಯದಲ್ಲಿ ಯಲಹಂಕದ ಸಮೀಪ ಇರುವಂಥ ಒಂದು ಹಳ್ಳಿ, ಮಾವಳ್ಳಿಪುರ ಅಂತ.
ಹಸಿರಿನಿಂದ ತುಂಬಿದಂತಹ ಒಂದು ಹಳ್ಳಿ. ಆ ಮಾವಳ್ಳಿಪುರದಲ್ಲಿ ಈ ಕೆಲವು ಹಳ್ಳಿಗಳಲ್ಲಿ ಗೋಮಾಳ ಅಂತ ಕೆಲವು ಜಾಗಗಳನ್ನು ಬಿಡ್ತಾರೆ ದನಗಳನ್ನು ಮೇಯಿಸುವುದಕ್ಕೆ. ಅಂಥ ಒಂದು ಮಾವಳ್ಳಿಪುರ ಹಳ್ಳಿಯಲ್ಲಿ ಅಂಥ ಒಂದು ಗೋಮಾಳದ ಮೇಲೆ ರಾಮ್ಕಿ ಇನ್ಫ್ರಾಸ್ಟ್ರಕ್ಚರ್ ಅದರ ಕಣ್ಣು ಬೀಳ್ತದೆ. ಪ್ರಾರಂಭ ಆಯಿತು. ಬೆಂಗಳೂರಿನಲ್ಲಿ ಉತ್ಪತ್ತಿಯಾದಂಥ ಕಸ ಪೂರ್ತಿ ಬಂದು ಮಾವಳ್ಳಿ ಗೋಮಾಳದಲ್ಲಿ ಬೀಳಲಿಕ್ಕೆ ಪ್ರಾರಂಭ ಆಯಿತು. ಇವತ್ತು ಮಾವಳ್ಳಿ ಗೋಮಾಳ ಈ ಥರ ಕಾಣಿಸ್ತದೆ. ಅಷ್ಟು ಸುಂದರವಾಗಿ ಹಸಿರಿನಿಂದ ಕೂಡಿದ್ದಂಥ ಹಳ್ಳಿಯಲ್ಲಿ ಎಲ್ಲ ನೋಡಿದ್ರೂ ಕಸದ ರಾಶಿ ಕಾಣ್ತಾ ಇದೆ. ಏನು ನಾವು ಇಷ್ಟೊತ್ತು ತನಕ ಲವ್ ಕೆನಲ್ ಬಗ್ಗೆ ಮಾತಾಡ್ತು, ಅದೇ ರೀತಿಯ ಸಮಸ್ಯೆಗಳು ಮಾವಳ್ಳಿಯಲ್ಲಿ ನಿಧಾನಕ್ಕೆ ಪ್ರಾರಂಭ ಆಗಲಿಕ್ಕೆ ಶುರುವಾಗಲಿಕ್ಕೆ ಪ್ರಾರಂಭ ಆಗಿವೆ. ನಮಗೆ ನಂಬಲಿಕ್ಕಾಗುವುದಿಲ್ಲ, ಇವತ್ತಿಗೂ ಹಗಲಲ್ಲೂ ಕೂಡ ಮಾವಳ್ಳಿಪುರದ ಕೆಲವು ಮನೆಗಳಲ್ಲಿ ಸೊಳ್ಳೆ ಪರದೆ ಒಳಗಡೆ ಜನ ವಾಸಿಸುವಂಥ ಅನಿವಾರ್ಯತೆ ಇದೆ. ಮಕ್ಕಳು ಓದುವಾಗ ಸೊಳ್ಳೆ ಪರದೆ ಹಾಕ್ಕೊಂಡು ಓದುವುದನ್ನು ಗಮನಿಸ್ತೇವೆ. ಊಟ ಮಾಡುವಾಗ ಸೊಳ್ಳೆ ಪರದೆ ಹಾಕ್ಕೊಂಡು ಸೊಳ್ಳೆ ಪರದೆ ಒಳಗಡೆ ಕೂತ್ಕೊಂಡು ಊಟ ಮಾಡ್ತಾರೆ. ಸೊ ಅವೈಜ್ಞಾನಿಕ ನಿರ್ವಹಣೆ ಮಾಡಿದ ಕಸ ಹೇಗೆ ಒಂದು ಜಾಗವನ್ನು ಒಂದು ಏರಿಯಾವನ್ನು ಹಾಳು ಮಾಡ್ತದೆ ಅನ್ನೋದಕ್ಕೆ ಈ ಮಾವಳ್ಳಿಪುರದಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ. ಹಗಲಿನಲ್ಲೇ ಮಕ್ಕಳು ಓದುವಾಗ ಊಟ ಮಾಡುವಾಗ ಸೊಳ್ಳೆ ಪರದೆಗಳನ್ನು ಬಳಸ್ತಾರೆ. ಕಸದ ರಾಶಿ ಮೇಲೆ ಜನ ಓಡಾಡುವಂಥ ಸ್ಥಿತಿ ಇದೆ. ಅದರ ಜೊತೆಗೆ ನಿಧಾನಕ್ಕೆ ಅಪಾಯ ನಿಧಾನಕ್ಕೆ ಬರ್ತಾ ಇದೆ ಅನ್ನೋದನ್ನು ಸೂಚಿಸುವ ಹಾಗೆ ಅಲ್ಲಿ ಜನಗಳಲ್ಲಿ ನಿಧಾನಕ್ಕೆ ಚರ್ಮದ ಕಾಯಿಲೆಗಳು ಶುರುವಾಗಲಿಕ್ಕೆ ಪ್ರಾರಂಭ ಆಗಿವೆ. ಮಕ್ಕಳಲ್ಲಿ ಚರ್ಮದ ಕಾಯಿಲೆಗಳು ಕಾಣಿಸಿಕೊಳ್ತಾ ಇವೆ, ದೊಡ್ಡವರಲ್ಲಿ ಚರ್ಮದ ಕಾಯಿಲೆಗಳು ಕಾಣಿಸಿಕೊಳ್ತಾ ಇವೆ, ಮೈಮೇಲೆ ಗುಳ್ಳೆಗಳು ಬರುವುದು ಕಾಣಿಸಿಕೊಳ್ತಾ ಇವೆ. ಇವೆಲ್ಲ ಕೂಡ ಮುಂದೊಂದು ದಿವಸ ಆ ಸ್ಥಳ ಭೀಕರ ಕಾಯಿಲೆಗಳಿಗೆ ಸಾಕ್ಷಿ ಆಗ್ತದೆ ಅನ್ನೋದಕ್ಕೆ ಸಾಕ್ಷಿ. ಮಾವಳ್ಳಿಪುರದ ಜನ ಹಗಲು ರಾತ್ರಿ ಧರಣಿ ಕೂತ್ಕೊಳ್ತಾರೆ, ರಸ್ತೆಗಳಲ್ಲಿ ಧರಣಿ ಕೂತ್ಕೊಂಡು ಧಿಕ್ಕಾರಕ್ಕೆ ಹೋಗ್ತಾರೆ. ಆದರೂ ಕೂಡ ನಮ್ಮ ಸರ್ಕಾರಗಳು ಎಚ್ಚೆತ್ತಿಲ್ಲ. ಇದು ಬರೀ ಬೆಂಗಳೂರಿನ ಕತೆ ಅಲ್ಲ, ನಮ್ಮ ದೇಶದ ಪ್ರತಿಯೊಂದು ಇದರಲ್ಲೂ ಕೂಡ ಪಟ್ಟಣಗಳಲ್ಲೂ ಕೂಡ ಅಂತಹ ಕಸದ ರಾಶಿಗಳು ಕಾಣಿಸಿಕೊಳ್ಳುತ್ತವೆ. ಕೋಲ್ಕತ್ತಾದಲ್ಲಿ ಕಸದ ರಾಶಿ ರಾಜರಾಟ ಅಂತ ಕರೀತಾರೆ ಅದನ್ನು. ದಿನಕ್ಕೆ ಸುಮಾರು 5,000 ಟನ್ ಕಸ ಉತ್ಪತ್ತಿಯಾಗುವಂಥ ಮುಂಬೈನಲ್ಲಿ ಕಸ ರಾಶಿ ಹಾಕಲಿಕ್ಕೆ ಜಾಗ, ಹಿಮಾಲಯದಷ್ಟು ಎತ್ತರದ ರಾಶಿ ಕಸ ರಾಶಿ ನಿರ್ಮಾಣ ಆಗಿದೆ ಅಂತ. ಸೊ ನೆಕ್ಸ್ಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಚೇಂಜ್ ಆದರೆ ಹೋಗ್ಬೋದು, ಅತ್ಯಂತ ಎತ್ತರದ ಪರ್ವತ ಯಾವುದು ಕೇಳಿದ್ರೆ ಮುಂಬೈನ ದೇವಾನಂದಲ್ಲಿರೋ ಕಸದ ರಾಶಿ ಅಂತ. ಸೊ ಆ ಸ್ಥಿತಿ ಬರ್ತದೆ. ಬಹಳ ವಿಚಿತ್ರವಾಗಿ ನಾವು ಗಮನಿಸಬೇಕು ನಮ್ಮ ಜನರ ಮನಸ್ಥಿತಿಯನ್ನು ಏನು ಅಂದರೆ, ಕಸದ ರಾಶಿ ಎಲ್ಲಿ ಬಿದ್ದಿರ್ತದೆ ಅಂದರೆ ಇಲ್ಲಿ ಕಸ ಎಸೆಯಬೇಡಿ ಅಂತ ಬೋರ್ಡ್ ಹಾಕಿರ್ತಾರೆ, ಅಲ್ಲೇ ಕಸದ ರಾಶಿ ಇರ್ತದೆ. ನಾನು ಆಚೆ ಈಚೆ ಓಡಾಡುವಾಗ ತೆಗೆದಂಥ ಒಂದು ಫೋಟೋ ತೆಗೆದಂಥ ಒಂದು ಚಿತ್ರ, ಅದು ನಮ್ಮ ಕುಂದಾಪುರದ ಆಸ್ಪಾಸ್ನಲ್ಲಿ ತೆಗೆದಂಥ ಒಂದು ಚಿತ್ರ, ಅದನ್ನು ನೆಕ್ಸ್ಟ್ ಸ್ಲೈಡಲ್ಲಿ ಬರ್ತದೆ. ಆ ಚಿತ್ರದಲ್ಲಿ ನಾನು ದಿನ ಓಡಾಡುವಂಥ ಜಾಗ ಅದು, ಅಲ್ಲಿ ಕಸದ ರಾಶಿ ಇರಲಿಲ್ಲ. ಕಸದ ರಾಶಿ ಇಲ್ದಿದ್ದ ಜಾಗದಲ್ಲಿ ಗ್ರಾಮ ಪಂಚಾಯತ್ನವರು ಒಂದು ಬೋರ್ಡ್ ಹಾಕಿದ್ರು, ಇಲ್ಲಿ ಕಸ ಎಸೆಯಬಾರದು, ಎಸೆದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು. ಅದರ ಮಾರನೇ ದಿವಸವೇ ಇಲ್ಲಿ ಕಸ ಬೀಳಲಿಕ್ಕೆ ಪ್ರಾರಂಭ ಆಯಿತು. ಸೊ ಬೋರ್ಡ್ ಹಾಕಿದ ಮೇಲೆ ಕಸ ಬಿದ್ದಿದ್ದು, ಕಸದ ರಾಶಿ ಬಿದ್ದಿದ್ದಲ್ಲಿ. ಸೊ ಇಂಥ ಸಮಸ್ಯೆಗಳನ್ನು ನಾವೆಲ್ಲ ಕಡೆ ಗಮನಿಸ್ತೇವೆ. ಎಲ್ಲಿ ಕಸವನ್ನು ಎಸೆಯಬಾರದು ಆ ಜಾಗದಲ್ಲಿ ಕಸದ ರಾಶಿ ಇದೆ. ಸೊ ಸಾಕಷ್ಟು ಮಾತುಕತೆ ಇನ್ನು ಬಾಕಿ ಇದೆ. ಎಲ್ಲ ನಗರಗಳ ಸಮಸ್ಯೆ ಇವತ್ತು ಘನತ್ಯಾಜ್ಯ ನಿರ್ವಹಣೆ. ಪ್ರಾಯಶಃ ಇವತ್ತು ಮುಂದೆ ಜಗತ್ತನ್ನು ಕಾಡುವಂಥ ಅತ್ಯಂತ ಭೀಕರ ಸಮಸ್ಯೆ ಆಗಲಿಕ್ಕಿದೆ. ಸಾಕಷ್ಟು ರೋಗಗಳನ್ನು ಆಮಂತ್ರಿಸಲಿಕ್ಕಿದೆ, ಮತ್ತು ಜನಸಾಮಾನ್ಯರು ತತ್ತರಿಸುವಂಥ ಒಂದು ಸಮಸ್ಯೆ ಕಾಡಲಿಕ್ಕಿದೆ ಅಂತ ಹೇಳೋದನ್ನು ಮನವರಿಕೆ ಮಾಡಿಸ್ಕೊಳ್ಬೇಕಾದ ಅನಿವಾರ್ಯತೆ ಖಂಡಿತವಾಗಿದೆ ಸ್ನೇಹಿತರೆ. ಒಂದು ವಿರಾಮಕ್ಕೆ ಹೋಗ್ತೇವೆ. ವಿರಾಮದ ನಂತರ ಇನ್ನಷ್ಟು ಭೀಕರವಾಗಿರತಕ್ಕಂತಹ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪರಿಹಾರವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಪರಿಸರ ಶಿಕ್ಷಣ ಇವತ್ತು ಅನಿವಾರ್ಯವಾಗಿರತಕ್ಕಂಥ ಟಾಪಿಕ್ಕು. ಇದು ಬರೀ ವಿದ್ಯಾರ್ಥಿಗಳು ಓದಬೇಕಾಗಿರತಕ್ಕಂಥ ಟಾಪಿಕ್ ಅಲ್ಲ, ಜನಸಾಮಾನ್ಯರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು, ಗ್ರಾಮಸ್ಥರು ಕೂಡ ಗಮನ ಹರಿಸಬೇಕು, ಪೇಟೆಯವರು ಕೂಡ ಗಮನ ಹರಿಸಬೇಕು. ಸೊ ಮುಂದಿನ ಜನಾಂಗವನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅಂತಾದರೆ ಪರಿಸರ ಶಿಕ್ಷಣ ಪ್ರತಿಯೊಬ್ಬರಿಗೆ ಬೇಕು ಅಂತ ನಾವು ಭಾವಿಸ್ಕೊಳ್ತೇವೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಇವತ್ತು ಪ್ರಸ್ತುತವಾಗ್ತಾ ಇದೆ. ಕೃಷ್ಣಮೂರ್ತಿ ಮಾತಾಡ್ತಾ ಇದ್ದಾರೆ. ನಗರಗಳನ್ನು ಅತ್ಯಂತ ದಟ್ಟವಾಗಿ ಕಾಡ್ತಾ ಇರತಕ್ಕಂತಹ, ಮುಂದೆ ಗ್ರಾಮಗಳನ್ನು ಕೂಡ ಬಾಧಿಸ್ಲಿಕ್ಕೆ ಇರತಕ್ಕಂತಹ, ಮತ್ತು ಇಡೀ ಜಗತ್ತನ್ನು ನಡಗಿಸ್ತಾ ಇರತಕ್ಕಂತಹ ಘನತ್ಯಾಜ್ಯ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡ್ತಾರೆ, ನಿರ್ವಹಣೆ ಪಾಠವನ್ನು ಕೂಡ ಮಾಡ್ತಾರೆ. ನಾನು ಮತ್ತೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಅವ್ರು ಮಾತಾಡ್ತಾ ಹೋಗ್ತಾರೆ. ಸರ್, ಸ್ಟಾರ್ಟ್ ಮಾಡೋಣ. ಪ್ಲಾಸ್ಟಿಕ್ನಿಂದಾಗುವ ಸಮಸ್ಯೆಗಳನ್ನು ಮತ್ತು ಘನತ್ಯಾಜ್ಯ ಉತ್ಪತ್ತಿಯನ್ನು ಅದನ್ನು ಸರಿಯಾಗಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡದೇ ಇದ್ದಾಗ ಆಗುವಂಥ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ. ಮುಂದಿನ ಇನ್ನೊಂದು ಸಣ್ಣ ವಿಷಯದ ಬಗ್ಗೆ ನಾನು ಗಮನ ಸೆಳೆಯಲಿಕ್ಕೆ ಇಷ್ಟಪಡ್ತೇನೆ. ದ ಗ್ರೇಟ್ ಪ್ಯಾಸಿಫಿಕ್ ಗಾರ್ಬೇಜ್ ಪ್ಯಾಚ್ ಅಂತ ಕರೀತಾರೆ. ಇಂಥ ಸಾಕಷ್ಟು ಚಿತ್ರಗಳು ನಮಗೆ ಇಂಟರ್ನೆಟ್ಟಲ್ಲಿ ಇವತ್ತು ಲಭ್ಯ. ಸಮುದ್ರ ಪ್ಲಾಸ್ಟಿಕ್ ಕಾರಣದಿಂದಾಗಿ ಸಮುದ್ರ ಹೇಗೆ ಮಾಲಿನ್ಯಕ್ಕೊಳಗಾಗ್ತಾ ಇದೆ, ದ ಗ್ರೇಟ್ ಪ್ಯಾಸಿಫಿಕ್ ಗಾರ್ಬೇಜ್
ಪ್ಯಾಚ್. ಸುಮಾರು ಎಕರೆಗಟ್ಟಲೆ ಪ್ರದೇಶದಲ್ಲಿ ಮನುಷ್ಯ ಬಳಸಿ ಎಸೆದಂತಹ ಪ್ಲಾಸ್ಟಿಕ್ ತ್ಯಾಜ್ಯಗಳು ಇವತ್ತು ಸಮುದ್ರದಲ್ಲಿ ಕೇಂದ್ರೀಕೃತ ಆಗಿವೆ. ಕೇಂದ್ರೀಕೃತ ಆಗಿದ್ದು ಆ ಸಮುದ್ರದಲ್ಲಿ ವಾಸಿಸುವಂಥ ಜಲವಾಸಿಗಳನ್ನು ಅವು ಹೇಗೆ ನಿಧಾನವಾಗಿ ನಿರ್ಮೂಲನೆ ಮಾಡ್ತಾ ಇವೆ, ನಿರ್ನಾಮ ಮಾಡ್ತಾ ಇವೆ ಅನ್ನೋದನ್ನು ಬಹಳ ಆತಂಕದಿಂದ ಪ್ರಪಂಚ ಇವತ್ತು ಗಮನಿಸ್ತಾ ಇದೆ. ಸಮುದ್ರ ಅಂದ ತಕ್ಷಣ ನಾವು ನೆನಪು ಮಾಡ್ಕೊಳ್ಬೇಕೇನು ಅಂದರೆ, ನೆಲ ಮತ್ತು ಸಮುದ್ರಕ್ಕೆ ನಾವು ಭೂಮಿಯಲ್ಲಿ ಹೋಲಿಸಿದರೆ ಭೂಮಿಯ ಮೂರನೇ ಎರಡು ಭಾಗ ನೀರಿನಿಂದ ಆವೃತ್ತಾಗಿದೆ ಅಂತ ಹೇಳ್ತೇವೆ. ಭೂಮಿ ಮೇಲೆ ಎಷ್ಟು ನಮಗೆ ಬೇಕಾದ ಆಹಾರ ತಯಾರಾಗ್ತದೆ ಸಸ್ಯಗಳಿಂದ, ಅದರಕ್ಕಿಂತ ಹೆಚ್ಚಿನ ಆಹಾರ ತಯಾರಿಕೆ ನಡೆಯುವುದು ನಮಗೆ ಸಮುದ್ರದಲ್ಲಿ. ಬಹಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸುವಂತಹ ಸಸ್ಯಗಳು, ಜಲಸಸ್ಯಗಳು, ಆಹಾರದ ಮೂಲವಾಗಿರತಕ್ಕಂಥ ಪ್ರಾಣಿಗಳು ಸಮುದ್ರದಲ್ಲಿ ಇವತ್ತು ಹೇರಳವಾಗಿವೆ. ಸೊ ಆ ಸಮುದ್ರದಲ್ಲಿ ಇರುವಂಥ ಆ ಸಂಪತ್ತನ್ನು ನಾವು ಈ ಘನತ್ಯಾಜ್ಯಗಳನ್ನು ಎಸೆದು ಹಾಳು ಮಾಡಿಕೊಂಡ್ರೆ ನಿಧಾನಕ್ಕೆ ಈ ಆಹಾರ ಸಮಸ್ಯೆಗಳು ಕೂಡ ಇದರಿಂದ ಬರುವಂಥ ಸಮಸ್ಯೆ ಕಾರಣಗಳಿವೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಸೊ ತುಂಬ ಕ್ಯಾಂಪೇನ್ಗಳು ಇದ್ರ ಬಗ್ಗೆ ನಡೀತಾ ಇವೆ. ಪೆಸಿಫಿಕ್ ಸಾಗರದಲ್ಲಿ ಉತ್ಪತ್ತಿಯಾಗುವಂಥ ಈ ತ್ಯಾಜ್ಯಗಳ ಬಗ್ಗೆ, ಪ್ಲಾಸ್ಟಿಕ್ ತ್ಯಾಜ್ಯಗಳು, ನೈಲಾನ್ ನೂಲುಗಳು, ಎಲ್ಲ ಇಂಥ ಅನೇಕ ವಸ್ತುಗಳು ಆ ಜೀವಿಗಳ ಉಸಿರು ಕಟ್ಟಿಸಿ ಅವನ್ನು ಸಾಯಿಸುವುದನ್ನು ಕಾಣ್ತಾ ಇದ್ದೇವೆ. ಸೊ ಇದೆಲ್ಲದರ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ನಾನು ಗಮನಿಸಬೇಕಾಗಿರುವುದು ಇದು. ಯೂಸ್ ಆ್ಯಂಡ್ ಥ್ರೋ ಅಥವಾ ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವಂಥ ಅಭ್ಯಾಸವನ್ನು ನಾವು ಮೊದಲು ನಿಲ್ಲಿಸಬೇಕು. ಅದನ್ನು ನಿಲ್ಲಿಸಿದ್ರೇ ಮಾತ್ರ ಈ ಘನತ್ಯಾಜ್ಯಗಳ ನಿರ್ವಹಣೆಗೆ ನಾವೊಂದು ಅರ್ಧ ಭಾಗದಷ್ಟು ಸಪೋರ್ಟ್ ಕೊಟ್ಟ ಹಾಗೆ. ಎಲ್ಲೆಂದರಲ್ಲಿ ಕಸವನ್ನು ಎಸೆಯುವ ಬದಲು ಕಸವನ್ನು ಎಸೆಯಲಿಕ್ಕೆ ಇರುವಂಥ ಬುಟ್ಟಿಗಳಲ್ಲೇ ಆ ಕಸವನ್ನು ಹಾಕಿದರೆ ಅದು ಹೆಚ್ಚು ಸ್ಪಷ್ಟ ಆಗ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆದು ಆ ನಂತರ ನಾವು ಅದನ್ನು ಸ್ವಚ್ಛ ಮಾಡ್ತೇವೆ ಅಂದರೆ ಅದು ಸ್ವಚ್ಛ ಭಾರತ ಅಭಿನಯ ಆಗ್ತದೆ, ಅಭಿಯಾನ ಆಗುವುದಿಲ್ಲ. ಅದರಿಂದ ಎಸೆಯುವಾಗಲೇ ಜಾಗ್ರತೆ ಮಾಡಿದ್ರೆ ಈ ಸ್ಥಿತಿಗೆ ಬರುವುದಿಲ್ಲ. ನಾವು ಇದನ್ನೆಲ್ಲ ಆಲೋಚಿಸಿದಂಥ ನಮ್ಮ ಕೇಂದ್ರ ಸರ್ಕಾರ 2016 ಇಸವಿಯಲ್ಲಿ 16 ವರ್ಷಗಳ ನಂತರ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳನ್ನು ಪರಿಷ್ಕರಿಸಲ್ಪಟ್ಟು ಮೊನ್ನೆ ಕೇಂದ್ರ ಮಾನ್ಯ ಪರಿಸರ ಮಂತ್ರಿಗಳಾದ ಶ್ರೀ ಪ್ರಕಾಶ್ ಜಾವಡೇಕರ್ ಅವರು ಅದಕ್ಕೆ ಸಂಬಂಧಪಟ್ಟ ತಿದ್ದುಪಡಿ ನಿಯಮಗಳನ್ನು, ಕೆಲವೊಂದು ನಿಯಮಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇದರ ಪ್ರಕಾರ ಇನ್ನು ಕೆಲವೇ ದಿನಗಳಲ್ಲಿ ಈ ನಿಯಮಗಳು ರಾಜ್ಯ ಸರ್ಕಾರದಿಂದ ನಮಗೆ ಹೇರಲ್ಪಟ್ಟರೆ ಅವರು ಆ ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಂತಹ ಕೆಲವು ಸ್ಟ್ಯಾಟಿಸ್ಟಿಕ್ಸ್ ಇದೆಯಲ್ಲ, ತುಂಬ ಆತಂಕಕಾರಿ ಸಮಸ್ಯೆಗಳಿವೆ ಅದರಲ್ಲಿ. ಪ್ರತಿ ವರ್ಷಕ್ಕೆ ಸುಮಾರು 68 ಮಿಲಿಯನ್ ಟನ್ ತ್ಯಾಜ್ಯ ನಮ್ಮ ಭಾರತದಲ್ಲಿ ಉತ್ಪತ್ತಿಯಾಗ್ತದೆ. ಅದರಲ್ಲಿ 5.6 ಮಿಲಿಯನ್ ಟನ್ ಪ್ಲಾಸ್ಟಿಕ್ ತ್ಯಾಜ್ಯವೇ ಇದೆ. ಅಷ್ಟೊಂದು ದೊಡ್ಡ ಪ್ರಮಾಣದ ತ್ಯಾಜ್ಯ ವಸ್ತುಗಳು ಉತ್ಪತ್ತಿಯಾಗ್ತವೆ. ಸುಮಾರು 15 ಲಕ್ಷ ಟನ್ನಷ್ಟು ಈ ತ್ಯಾಜ್ಯಗಳು, ಇವುಗಳ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಈಗ ಜಾಸ್ತಿ ಆಗ್ತಾ ಇದೆ, ಇಲೆಕ್ಟ್ರಾನಿಕ್ ತ್ಯಾಜ್ಯಗಳು. ಸೊ ಇವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಆಗ್ತಾ ಇವೆ ಅನ್ನೋದನ್ನು ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿ ಹೇಳಿದ್ದಾರೆ. 43 ಮಿಲಿಯನ್ ಟನ್ ಮಾತ್ರ ಸಂಗ್ರಹ ಆಗ್ತಾ ಇದೆ. ಸುಮಾರು 28 ಮಿಲಿಯನ್ ಟನ್ ಕಸ ಇವತ್ತು ರಸ್ತೆಗಳಲ್ಲೇ ಬೀಳ್ತಾ ಇದೆ. ಸೊ ಅದರಲ್ಲಿ 11.9 ಟನ್ ಮಾತ್ರ ವಿಲೇವರಿ ಆಗ್ತಾ ಇದೆ, ಉಳಿದ 31 ಟನ್ ಬೇರೆ ಬೇರೆ ಈ ರೀತಿಯ ನಗರ ಪ್ರದೇಶದ ಹೊರಗಡೆ ಇರುವಂಥ ಹಳ್ಳಿಗಳಲ್ಲಿ ಕಸದ ಗುಡ್ಡೆಗಳಾಗಿ ಇವತ್ತು ಬೆಳೀತಾ ಇವೆ ಅನ್ನುವ ಸಮಸ್ಯೆಯನ್ನು ಅವರು ಆ ಪತ್ರಿಕಾಗೋಷ್ಠಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಂದರೆ ಪ್ರತಿ ವರ್ಷಕ್ಕೆ 70-80% ಮಾತ್ರ ಸಂಗ್ರಹ ಆಗ್ತದೆ, ಅದರಲ್ಲಿ ಸುಮಾರು ಒಂದು 28-30% ಮಾತ್ರ ನಿರ್ವಹಣೆ ಆಗ್ತದೆ ಅನ್ನೋದನ್ನು ಗಮನಿಸಬೇಕು ನಾವು. 2030 ವೇಳೆಗೆ ಬಹಳ ಆತಂಕಕಾರಿ ಅಂದರೆ 60 ಮಿಲಿಯನ್ ಟನ್ನಿಂದ ಅದರ ಪ್ರಮಾಣ 165 ಮಿಲಿಯನ್ ಟನ್ಗಳಿಗೆ ಏರುತ್ತದೆ ಅನ್ನುವ ಇದನ್ನು ಕೂಡ ಅವರು ಕೊಟ್ಟಿದ್ದಾರೆ. ಆದ್ದರಿಂದ ತುಂಬ ನಿಯಮಗಳನ್ನು ವಿಸ್ತರಿಸಲ್ಪಟ್ಟ ನಿಯಮಗಳನ್ನು 2016 ಜಾರಿಗೆ ತರಬೇಕು ಅನ್ನುವ ಸ್ಟ್ರಿಕ್ಟ್ ಆರ್ಡ್ರನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಎಲ್ಲ ಪಟ್ಟಣಗಳು, ಪುರಸಭೆಗಳು, ಕೈಗಾರಿಕಾ ವಲಯಗಳು, ಧಾರ್ಮಿಕ ಕ್ಷೇತ್ರಗಳು, ಐತಿಹಾಸಿಕ ಕ್ಷೇತ್ರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಸಂಸ್ಥೆಗಳು, ಎಲ್ಲ ವಿಶೇಷ ವಿತ್ತ ವಲಯಗಳು, ಹೊಸದಾಗಿ ಪ್ರಾರಂಭ ಆಗ್ತಿರುವಂಥೆಲ್ಲ ಅಪಾರ್ಟ್ಮೆಂಟ್ಗಳು, ಕೈಗಾರಿಕಾ ವಲಯಗಳು, ಅಲ್ಲೆಲ್ಲ ಕೂಡ ಘನತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಕೆಲವು ನಿರ್ದಿಷ್ಟವಾದ ಸ್ಪಷ್ಟವಾದ ನಿಯಮಗಳನ್ನು ಸೂಚಿಸಿ ಸರ್ಕಾರ ಆದೇಶ ಮಾಡಿದೆ. ಕಸವನ್ನು ಸುಡುವುದು ದೊಡ್ಡ ಅಪರಾಧ ಅನ್ನೋದನ್ನು ಸ್ಪಷ್ಟವಾಗಿ ನಿಯಮದ ಮೂಲಕ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಅದು ಕಸ ಸುಟ್ಟರೂ ಕೂಡ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಬೇರೆಯವರ ಜಾಗದಲ್ಲಿ ನಾವು ಕಸವನ್ನು ಸುಡುವುದನ್ನು ತುಂಬ ಕಡ್ಡಾಯವಾಗಿ ನಿಷೇಧಿಸಿ ಮಾಡುವಂತಹ ನಿಯಮಗಳು
ಎಲ್ಲ ಬರ್ತಾ ಇವೆ. ಸೊ ಅದರಿಂದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಕಸ ನಿರ್ವಹಣೆ ಮತ್ತು ವಿಂಗಡಣೆ ಪುರಸಭೆ ಏರಿಯಾಗಳಲ್ಲಿ ಬಹಳ ಸಮರ್ಥವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಸ ನಿರ್ವಹಣೆ ಅಂದರೆ ಕಸ ವಿಂಗಡಣೆ, ಹಸಿ ಕಸ ಮತ್ತು ಒಣಕಸವನ್ನು ಬೇರೆ ಮಾಡುವಂಥದ್ದು. ಸೊ ಅದರಲ್ಲೂ ಕೂಡ ಹಸಿ ಕಸವನ್ನು ಗೊಬ್ಬರವನ್ನಾಗಿ ಬಳಸುವಂಥ, ಕಾಂಪೋಸ್ಟ್ ಗೊಬ್ಬರ ತಯಾರಿಸಿ ಗೊಬ್ಬರವನ್ನಾಗಿ ಬಳಸುವಂಥ ಒಂದು ಪ್ರಯತ್ನವನ್ನು ಮಾಡುವಂತೆ ಎಲ್ಲರಿಗೂ ಕೂಡ ಅವರು ಕರೆ ಕೊಟ್ಟಿದ್ದಾರೆ. ಹಸಿ ಕಸಗಳು ಅಂದರೆ ಜೈವಿಕ ವಿಘಟನೆಗೆ ಯಾವುದು ಒಳಗಾಗ್ತವೆ, ಯಾವುದು ನೆಲಕ್ಕೆ ಸೇರಿದಾಗ ಕೊಳಿತವೆ. ಸದ್ಯಕ್ಕೆ ನಾವು ಸಿಂಪಲಾಗಿ ಹೇಳುವುದಾದರೆ ಪ್ಲಾಸ್ಟಿಕ್ ಅಲ್ಲದ ಇತರ ಕಸಗಳು, ಮನೆಯಲ್ಲಿ ಉತ್ಪತ್ತಿಯಾಗುವಂಥ ಕಸಗಳು, ಆಹಾರ ಪದಾರ್ಥಗಳು, ಕೊಳೆತ ಹಣ್ಣುಗಳು, ತರಕಾರಿಗಳು, ಇವನ್ನೆಲ್ಲ ಹಸಿ ಕಸಗಳನ್ನು ಕಾಂಪೋಸ್ಟ್ ಗೊಬ್ಬರ ತಯಾರಿಕೆಗೆ ಉಪಯೋಗಿಸ್ಕೊಳ್ಬೋದು ಅನ್ನುವಂಥ ಸೂಚನೆ. ಅದರ ಜೊತೆಗೆ ಪುರಸಭೆಗಳಲ್ಲಿ ಈಗಾಗಲೇ ಸ್ಪಷ್ಟ ನಿಯಮಗಳನ್ನು ಮಾಡಿ ಹೇಳ್ತಾರೆ, ಪ್ಲಾಸ್ಟಿಕ್, ಕಾಗದ ಮತ್ತು ಲೋಹಗಳಿದ್ದರೆ ಒಣ ಕಸಗಳನ್ನು ಬೇರೆ ಮಾಡಿಕೊಡಿ. ಅದರಲ್ಲೂ ಕೂಡ ಅಪಾಯಕಾರಿಯಾದಂಥ ಕಸಗಳು, ಅಪಾಯಕಾರಿ ತ್ಯಾಜ್ಯ ವಸ್ತುಗಳಿರ್ತವೆ, ಗಾಜಿನ ಚೂರುಗಳಿರ್ಬೋದು ಅಥವಾ ಈ ಡ್ರೈ ಸೆಲ್ಗಳು, ಅವನ್ನೆಲ್ಲ ಕೂಡ ಅಪಾಯಕಾರಿ ತ್ಯಾಜ್ಯಗಳನ್ನು ಕೂಡ ಬೇರೆ ಮಾಡಿ ಅನ್ನುವಂಥ ಸೂಚನೆಗಳನ್ನು ಕೂಡ ಪುರಸಭೆಯವರು ಅಪಾಯಕಾರಿ ತ್ಯಾಜ್ಯಗಳು ದಿನನಿತ್ಯ ಬಳಕೆಯಲ್ಲಿ ಉತ್ಪತ್ತಿಯಾಗುವ ಇವನ್ನೆಲ್ಲ ಬೇರೆ ಮಾಡಬೇಕು, ಬೇರೆ ಮಾಡಿಕೊಡುವಂಥ ಪ್ರಯತ್ನ ಎಲ್ಲ ಜನರು ಕೂಡ ಮಾಡಬೇಕು ಅನ್ನೋದನ್ನು ನಿರಂತರವಾಗಿ ಪುರಸಭೆ ಮತ್ತು ನಗರಸಭೆಗಳಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಕಸದಿಂದ ರಸ, ವೇಸ್ಟ್ ಇಂಟು ವೆಲ್ತ್, ಇದು ಕೂಡ ಕೆಲವು ಕಡೆಯಲ್ಲಿ ಫಲ ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ವೆಲ್ಲೂರು ಮಾದರಿ ಅಂತ ಒಂದು, ವೆಲ್ಲೂರು ಮಾಡೆಲ್ ಅಂತ ಒಂದು ಮಾಡೆಲ್ ಕರಿತೇವೆ ನಾವು, ವಿ ಶ್ರೀನಿವಾಸನ್ ಅಂತ ವೆಲ್ಲೂರಿನಲ್ಲಿ ಮಾಡಿದಂಥ ಒಂದು ವ್ಯವಸ್ಥೆ. ಸುಮಾರು 43 ಬೇರೆ ಬೇರೆ ಕಸಗಳನ್ನು ವಿಂಗಡಿಸಿ, ಇಡೀ ಒಂದು ಆ ವೆಲ್ಲೂರು ಪ್ರದೇಶದ ಕಸವನ್ನೆಲ್ಲ ಸಂಗ್ರಹಿಸಿ ಅದರಿಂದ 43 ಥರದ ಬೇರೆ ಬೇರೆ ಕಸಗಳನ್ನು ವಿಂಗಡಿಸಿ ಅವರು ಪ್ರತಿ 1 ಕೆಜಿ ಕಸದಿಂದ ಸುಮಾರು 3 ರೂಪಾಯಿ ಲಾಭ ಮಾಡ್ತಾಯಿದ್ದಾರಂತೆ ವೆಲ್ಲೂರಿನಲ್ಲಿ. ಸೊ ಆ ಮಾದರಿಯನ್ನು ಎಲ್ಲ ನಗರಗಳಲ್ಲೂ ಕೂಡ ಅಡಾಪ್ಟ್ ಮಾಡಿಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೇಂದ್ರ ಸರ್ಕಾರ ನೀಡಿದೆ. ಸಮಾರಂಭಗಳನ್ನು ಏರ್ಪಡಿಸುವಾಗ ಇದೇ ವೆಲ್ಲೂರು ಮಾದರಿ ಶ್ರೀನಿವಾಸ್ ಅಂತ ಆ ಕಸವನ್ನು ಯಾವ್ಯಾವ ಕಸ ಯಾವ್ಯಾವ್ದಕ್ಕೆ ಉಪಯೋಗಿಸ್ಬೋದು ಅನ್ನೋದನ್ನು ಇದು ಮಾಡಿ ಸುಮಾರು 43-46 ಬೇರೆ ಬೇರೆ ವಿಧಾನಗಳಲ್ಲಿ ಕಸವನ್ನು ಉಪಯೋಗಿಸ್ಕೊಳ್ತಾರೆ ಅವರು. ನಾವು ಕಸ ಅಂತ ಎಸೆದದ್ದು ಅವ್ರಿಗೆ ಕಸ ಅಲ್ಲ ಅಂತೆ, ಕಸ ಅಲ್ಲ ಅಂತಾರೆ ಅವರು. ಯಾಕಂದರೆ 1 ಕೆಜಿ ಕಸದಿಂದ 3-4 ರೂಪಾಯಿ ಅವರು ಸಂಪಾದನೆ ಮಾಡ್ತಾರೆ. ಅದರಿಂದ ಕಸವನ್ನು ರಸವನ್ನಾಗಿ ಮಾಡುವ ಪ್ರಯತ್ನ, ಹೌದು, ಸೆಲೂನಲ್ಲಿ ತಲೆ ಕೂದಲನ್ನು ತಗೊಂಡು ತಲೆ ಏನೋ ಒಂದು ಅದ್ಭುತವಾದನ್ನು ಮಾಡ್ತಾ ಇದೆ. ಹೌದು, ಎಲ್ಲ ಕಸವನ್ನು ಕೂಡ ಇದು ಮಾಡ್ತಾ ಇದ್ದಾರೆ ಅಂತ. ಯಾವುದೇ ಕಾರಣದಿಂದ ಕಸ ಸುಡುವುದು ದೊಡ್ಡ ಅಪರಾಧ. ಇನ್ನು ಸಮಾರಂಭಗಳಲ್ಲಿ ಈ ಹಸಿ ಕಸ ಜಾಸ್ತಿ ಉತ್ಪತ್ತಿಯಾಗ್ತದೆ. ಅದರಿಂದ ಕೇಂದ್ರ ಸರ್ಕಾರ ಸೂಚಿಸುವ ನಿಯಮದ ಪ್ರಕಾರ ಪ್ಲಾಸ್ಟಿಕ್ ಸುಡುವುದರಿಂದ ಆಗುವಂತಹ ಮತ್ತೊಂದು ಅಪಾಯಕಾರಿಯಾದ ಸಮಸ್ಯೆ ಇದು, ಚರ್ಮ ರೋಗಗಳು ಕಾಣಿಸಿಕೊಳ್ತವೆ. ಒಂದೇ ವ್ಯಕ್ತಿಯ 2 ಮುಖವನ್ನು ಗಮನಿಸ್ತಾ ಇದ್ದೇವೆ ನಾವು, ಡಯಾಕ್ಸಿನ್ಗಳ ಪ್ರಭಾವದಿಂದಾಗಿ ಹೇಗೆ ಮುಖ ನಿಧಾನಕ್ಕೆ ಚೇಂಜ್ ಆಗ್ತಾ ಇದೆ. ಸೊ ಈ ಪ್ಲಾಸ್ಟಿಕ್ ಈಗ ಎಷ್ಟು ಪ್ಲಾಸ್ಟಿಕ್ ಕಂಡಿಡಿದಾಗ ನಾವು ಎಷ್ಟು ಸಂಭ್ರಮಪಟ್ಟಿತ್ತು ಇಡೀ ಜಗತ್ತು. ಈಗ ಜಗತ್ತಿನಲ್ಲಿ ಪ್ಲಾಸ್ಟಿಕ್ಕನ್ನು ಹೇಳಿದ್ರೆ ಅದಕ್ಕೆ ನಿರೂಪಣೆಯೇ ಬೇರೆ ಇದೆ. ಅದನ್ನು ಆಧುನಿಕ ವಿಜ್ಞಾನ ಜನ್ಯ ಬ್ರಹ್ಮರಾಕ್ಷಸ ಅಂತ ಕರೀತಾರೆ. ಅದನ್ನ ಎಂಥ ಮಾಡೋದಂತ ಯಾರಿಗೂ ಗೊತ್ತಿಲ್ಲ. ಈಗ ಅಷ್ಟು ಪ್ಲಾಸ್ಟಿಕ್ ಸಂಗ್ರಹ ಇದೆ, ಅದಿನ್ನೇನೇನು ದುಷ್ಪರಿಣಾಮಗಳನ್ನು ಉಂಟು ಮಾಡ್ತದೆ ಅದನ್ನು ಕಾದು ನೋಡಬೇಕಷ್ಟೆ, ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ರೆಡ್ಯೂಸ್, ರಿಯೂಸ್ ಆ್ಯಂಡ್ ರೀಸೈಕಲ್, ಇವೆಲ್ಲ ನಗರಗಳಲ್ಲಿ ನೋಡುವಂಥ ದೃಶ್ಯಗಳು, ಇವೆಲ್ಲ ಕೂಡ ಸರಿಯಾಗಬೇಕು ಅನ್ನೋ ಪ್ರಯತ್ನ. ಹೋಟೆಲ್ ತ್ಯಾಜ್ಯಗಳು ಹೊಸ ಬಡಾವಣೆಗಳಲ್ಲಿ ತ್ಯಾಜ್ಯ ನಿರ್ವಹಣೆಗೆ ಕಡ್ಡಾಯವಾಗಿ ಅವರು ಪ್ಲ್ಯಾನ್ ಮಾಡಿರಲೇಬೇಕು. ವಿಶೇಷ ಇದನ್ನು ಸ್ಥಾಪನೆ ಮಾಡಿದರೆ, ಕೈಗಾರಿಕಾ ವಲಯಗಳನ್ನು ಸ್ಥಾಪಿಸಿದರೆ ಅಲ್ಲೂ ಕೂಡ ತ್ಯಾಜ್ಯ ನಿರ್ವಹಣೆಗೆ ಇದು ಇರಬೇಕು. ಬೀದಿ ವ್ಯಾಪಾರಿಗಳು ಕಸವನ್ನು, ಹಸಿ ಕಸವನ್ನು ಎಲ್ಲೆಂದರೆ ಅಲ್ಲಿ ಹಸಿವಾಗಿಲ್ಲ. ಸಮಾರಂಭಗಳನ್ನು ನಡೆಸಿದಾಗ 100ಕ್ಕಿಂತ ಜಾಸ್ತಿ ಜನ ಯಾವ ಸಮಾರಂಭದಲ್ಲಿ ಸೇರಿಕೊಳ್ತಾರೆ ಆ ಸಮಾರಂಭದಲ್ಲಿ ಕಸ ನಿರ್ವಹಣೆಗೆ ವಿಶೇಷವಾದ ಪ್ರಯತ್ನ ಮಾಡಿರಬೇಕು ಅಂತ. ಸೊ ಕಲ್ಯಾಣ ಮಂಟಪಗಳು, ಹೋಟೆಲ್ಗಳು, ಅದರಲ್ಲೂ ಕೂಡ ಕೈಗಾರಿಕೆಗಳಿಗೆ ತ್ಯಾಜ್ಯಗಳ ಮೂಲಕ ಶಕ್ತಿ ಬಳಕೆ ಮಾಡುವಂಥ ಪ್ರಯತ್ನಗಳು, ಪ್ಲಾಸ್ಟಿಕ್ನಂತಹ ಕೆಲವು ತ್ಯಾಜ್ಯಗಳಿಂದ ಹೆಚ್ಚಿನ ಕ್ಯಾಲೋರಿ ಮೌಲ್ಯದ ತ್ಯಾಜ್ಯಗಳನ್ನು ಉಪಯೋಗಿಸಿ ಅದರಿಂದ ಶಕ್ತಿ ಪಡೆಯುವಂತಹ ವಿಧಾನಗಳನ್ನೆಲ್ಲ ಸಿಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಮತ್ತು ಸಕ್ಕರೆ ಕಾರ್ಖಾನೆಗಳಲ್ಲೆಲ್ಲ ಅಳವಡಿಸಿಕೊಳ್ಳುವಂಥ ಸೂಚನೆಗಳನ್ನು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದೆ. ಟೋಟಲಿ ವಿಷಯ ಏನು ಅಂದರೆ, ವರ್ಷದಿಂದ ವರ್ಷಕ್ಕೆ ಉತ್ಪತ್ತಿಯಾಗ್ತಾ ಇರುವಂತಹ ಕಸದ ಪ್ರಮಾಣ ಹೆಚ್ಚುತ್ತಾ ಇದೆ. ಅದರಿಂದ ಅದನ್ನು ವಿಲೇವಾರಿ ಮಾಡದೇ ಇದ್ದರೆ ಇಡೀ ಭೂಮಿಯ ಒಂಥರ ಗೊಬ್ಬರ ಗುಂಡಿ ಥರ ಕಾಣಿಸುವಂಥ ಅಪಾಯ ಇದೆ. ಕಸದ ಗುಂಡಿಗಳ ರೀತಿಯಲ್ಲಿ ಕಾಣಿಸಿಕೊಳ್ಳುವಂಥ ಅಪಾಯ ಇದೆ. ಪೃಥಿವಿ ಗತಯವನ ಅಂತ ವ್ಯಾಸರು ಮಹಾಭಾರತದಲ್ಲಿ ಹೇಳಿದ ಒಂದು ಮಾತು, ತಿರೆ ಯೌವನ ತೀರಿತು ಅಂತ. ಭೂಮಿ ಅದರ ಅವಸಾನದತ್ತ ಸರಿತಾ ಇದೆ ಅನ್ನುವಂಥ ಒಂದು ಕಾಳಜಿಯನ್ನು ಇದರಲ್ಲೇ ವ್ಯಕ್ತಪಡಿಸಿದ್ದಾರೆ ಅವರು. ಸೊ ಭಾರತ ಒಂದು ಸುರಿ ಹೊಂಡ ಅಂತ ಒಂದು ಪುಸ್ತಕ ಓದ್ತಾ ಹೋದೆ ಸರ್. ಸೊ ಬೆಚ್ಚಿ ಬೀಳಿಸುವಂತ ಅಂಶಗಳನ್ನು ಓದ್ಲಿ ಸ್ಟಾರ್ಟ್ ಮಾಡಿದೆ. ಖಂಡಿತ ಸರ್, ಭಾರತವನ್ನ ಸುರಿತಾ ಇದೆ ಭಾರತದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಗುಜರಿಗಳ ದೇಶ ಅಂತ ಕರೀತಾರೆ.
ಯಾಕಂದರೆ ಬೇರೆ ಬೇರೆ ದೇಶಗಳಲ್ಲಿ ಉತ್ಪತ್ತಿಯಾಗುವಂಥ ತ್ಯಾಜ್ಯ ವಸ್ತುಗಳನ್ನು ಭಾರತ ಆಮದು ಮಾಡಿಕೊಳ್ತಾ ಇದೆ. ಅದನ್ನು ಹೇಳ್ತಾ ಹೋದರೆ ಅದೇ ಮತ್ತೊಂದು ಕತೆ, ಆಮದು ಮಾಡಿಕೊಳ್ತಾ ಇದೆ. ಯಾಕೆ ಕೇಳಿದ್ರೆ ನಾವು ಇದನ್ನು ರೀಸೈಕಲ್ ಮಾಡ್ತೇವೆ ಅನ್ನುವ ಕಾರಣ ನೀಡಿ ಆಮದು ಮಾಡಿಕೊಳ್ತಾ ಇದ್ದಾರೆ. ಆ ಬೇರೆ ದೇಶಗಳು ದುಡ್ಡು ಕೊಟ್ಟು ನಮ್ಮನ್ನು ಗೊಬ್ಬರಗುಂಡಿ ಮಾಡಿವೆ, ದುಡ್ಡು ಕೊಟ್ಟು ಅವರಲ್ಲಿ ಉತ್ಪತ್ತಿಯಾದ ತ್ಯಾಜ್ಯವನ್ನು ಇಲ್ಲಿ ತಗೊಳ್ತಾ ಇದ್ದಾರೆ. ನಾವು ಅದನ್ನು ರೀಸೈಕಲ್ ಮಾಡಿ ಸೊ ಆ ಕಾರ್ಖಾನೆಯಲ್ಲಿ ಉತ್ಪತ್ತಿಯಾದ ಗಾಳಿಯನ್ನು, ವಿಷದ ಗಾಳಿಯನ್ನು ನಮ್ಮ ಜನರಿಗೆ ಫ್ರೀಯಾಗಿ ಹಂಚಿ ಆಮೇಲೆ ಹೊಸ ವಸ್ತುವನ್ನು ಅವರಿಗೆ ಎಕ್ಸ್ಪೋರ್ಟ್ ಮಾಡ್ತೇವೆ, ಆ ಸ್ಥಿತಿ ಇದೆ. ಹಾಗಾಗಿ ಇಡೀ ತ್ಯಾಜ್ಯಗಳ ಬಗ್ಗೆ ಸರ್ ಎಲ್ಲ ರಾಷ್ಟ್ರಗಳಲ್ಲಿ ಕೂಡ ಕಾಳಜಿ ಸ್ಟಾರ್ಟ್ ಆಗಿದೆ, ಶುರುವಾಗಿದೆ. ಆದರೆ ಭಾರತ ಸ್ವಲ್ಪ ನಿಧಾನ ಇದೆ, ನಿಧಾನ ಇದೆ ಖಂಡಿತ ಸರ್. ಮಲೇಷ್ಯಾ, ಸಿಂಗಾಪುರ್, ಆಮೇಲೆ ಪಾಕಿಸ್ತಾನದಂಥ ದೇಶಗಳು, ಬಡ ದೇಶಗಳು ಕೂಡ ಇವತ್ತು ಬೇರೆ ದೇಶಗಳಿಂದ ರೀಸೈಕಲ್ ವಸ್ತುಗಳನ್ನು ಆಮದು ಮಾಡಿಕೊಳ್ತಾ ಇಲ್ಲ, ಆದರೆ ಭಾರತ ಮಾತ್ರ ಮಾಡಿಕೊಳ್ತಾ ಇದೆ. ಕಾನೂನುಗಳು ಆ ದಿಸೆಯಲ್ಲಿ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು, ಇಲ್ಲದೇ ಇದ್ದರೆ ಬಹಳ ಅಪಾಯಕಾರಿ ದಿನಗಳನ್ನು ನಾವು ಎದುರಿಸ್ತೇವೆ. ಅದರ ಜೊತೆಗೆ ಇನ್ನೊಂದು ಸಣ್ಣ ವಿಷಯವನ್ನು ಹೇಳಲಿಕ್ಕೆ ಬಾಕಿ ಉಳಿಸ್ಕೊಂಡಿದ್ದೇನೆ. ನಾವು ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದ ಈ ಪೈಪ್ ಕಾಂಪೋಸ್ಟ್ ಅನ್ನುವಂಥ ಪದ್ಧತಿ, ಇದನ್ನು ಅಳವಡಿಸಿಕೊಳ್ಳುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತಿಗಳು ಈ ಪೈಪನ್ನು ಅವರದೇ ಖರ್ಚಿನಲ್ಲಿ ಪ್ರತಿ ಶಾಲೆಗಳಿಗೆ ಪೂರೈಸ್ತಾರೆ. ಸೊ ಆ ಪೈಪನ್ನು ಆರು ಅಡಿ ಎತ್ತರದ ಪೈಪ್ ಅದು, ಅದನ್ನು 1.5 ಅಡಿಯಿಂದ 2 ಅಡಿ ಆಳದ ನೆಲದಲ್ಲಿ ಹೂತಾಕಿ ಅದಕ್ಕೆ 1 ಕೆಜಿ ಬೆಲ್ಲ ಮತ್ತು 1 ಲೀಟ್ರ್ನಷ್ಟು ಸಗಣಿ ನೀರು ಅದನ್ನು ಹಾಕಿ 1-2 ದಿವಸ ಬಿಟ್ಟರೆ ಅದರಲ್ಲಿ ಒಳಗೆ ಜೈವಿಕ ಹುಳುಗಳು ಉತ್ಪತ್ತಿಯಾಗ್ತವೆ. ಆಮೇಲೆ ಶಾಲೆಯಲ್ಲಿ ಉತ್ಪತ್ತಿಯಾಗುವಂಥ ಬಿಸಿ ಊಟದ ಕಸ ಏನಿದೆ, ತರಕಾರಿ ಕಸವೋ ಬಿಸಿ ಊಟದ ಕಸವೋ ಇನ್ನೇನಾರಿದ್ದರೆ ಆ ಪೈಪಿಗೆ ಹಾಕ್ತಾ ಬಂದರೆ ಆ ಹುಳುಗಳನ್ನು ತಿಂತವೆ, ಕೂಡಲೇ ಅದು ಡಿಸ್ಪೋಸ್ ಆಗ್ತದೆ ಭೂಮಿಯೊಳಗೆ. ಸೊ ಅದರ ಸುತ್ತ, ಆ ಪೈಪಿನ ಸುತ್ತ ಮೇಲ್ಗಡೆಯಲ್ಲಿ ಒಂದು ಮುಚ್ಚಳ, ಮಳೆಗಾಲದಲ್ಲಿ ನೀರು ತುಂಬದೇ ಇದ್ದಾಗೆ ಸ್ವಲ್ಪ ಜಾಗ್ರತೆ ಮಾಡಬೇಕು. ಆ ಪೈಪಿನ ಸುತ್ತ ಗಿಡಗಳನ್ನು ಇಲ್ಲ ಹೂವಿನ ಗಿಡಗಳನ್ನು, ತರಕಾರಿ ಗಿಡಗಳನ್ನು ನೆಟ್ಟರೆ ಅವಕ್ಕೆ ಬಹಳ ಪೋಷಕಾಂಶಗಳು ದೊರೆತು ಬಹಳ ದಷ್ಟಪುಷ್ಟವಾಗಿ ಬೆಳೀತವೆ ಗಿಡಗಳು. ಸೊ ಆ ಪ್ರಯತ್ನ ಎಲ್ಲ ಶಾಲೆಗಳಲ್ಲೂ ಆಗಿದೆ, ಎಲ್ಲ ಹೆಚ್ಚಿನ ಕಡೆ ಎಲ್ಲ ಪ್ರೌಢಶಾಲೆಗಳಲ್ಲೂ ಆಗಿದೆ. ಗ್ರಾಮ ಪಂಚಾಯತ್ನವರು ಉಚಿತವಾಗಿ ಆ ಪೈಪ್ಗಳನ್ನು ಪೂರೈಸ್ತಾ ಇದ್ದಾರೆ. ಸೊ ಹೀಗೆ ಉತ್ಪತ್ತಿಯಾದ ಈ ಹಸಿ ಕಸಗಳನ್ನು ಕಾಂಪೋಸ್ಟನ್ನಾಗಿ ಅಥವಾ ಗೊಬ್ಬರವನ್ನಾಗಿ ಪರಿವರ್ತಿಸಿ ಉಪಯೋಗಿಸಿದ್ರೆ ಸುಮಾರು ಅರ್ಧಕ್ಕರ್ಧ ಸಮಸ್ಯೆ ನಿವಾರಣೆ ಆದ ಹಾಗೆ. ಅದರಿಂದ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ದೇರ್ ಇಸ್ ನೋ ಅದರ್ ಪ್ಲಾನೆಟ್ ಬಿ, ನಮಗೆ ಬೇರೆ ಗ್ರಹ ದಿಕ್ಕಿಲ್ಲ ಒಂದು. ಎರಡನೇದಾಗಿ ಈ ಭೂಮಿ ಏನಿದೆ ಇದು ನಮ್ಮದಲ್ಲ, ಮುಂದಿನ ಜನಾಂಗಕ್ಕಾಗಿ ನಾವು ಬಿಟ್ಟು ಹೋಗಿರಬೇಕಾಗುವಂಥ ಒಂದು ಆಸ್ತಿ, ಅದನ್ನು ಇರುವ ಸ್ಥಿತಿಯಲ್ಲಾದರೂ ಬಿಟ್ಟು ಹೋಗಬೇಕಾದ್ರೆ ಘನತ್ಯಾಜ್ಯ ನಿರ್ವಹಣೆಗಳ ಬಗ್ಗೆ ಖಂಡಿತವಾಗಿ ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂಥ ಕಾಲ ಇದು. ಹೌದು ಸ್ನೇಹಿತರೆ, ಘನತ್ಯಾಜ್ಯ ನಿರ್ವಹಣೆಯತ್ತು ಬರೀ ನಗರಸಭೆ ಪುರಸಭೆಗಳ ಕಾಯಕವಾಗಿ ಉಳಿದಿಲ್ಲ, ಪ್ರತಿಯೊಬ್ಬನ ಕರ್ತವ್ಯ, ಪ್ರತಿಯೊಬ್ಬನು ಇದನ್ನು ಮಾಡಬೇಕು ಅಂತ ಭಾವಿಸ್ಕೊಳ್ಳುವಂಥದ್ದು. ಸೊ ಪ್ರತಿ ಮನೆಯಿಂದ ಹೊರಗೆ ಬರುವಂಥ ಕಸವನ್ನು ಮೂಲದಲ್ಲಿ ವಿಂಗಡಿಸ್ಕೊಂಡು ಅದನ್ನು ಕೊಡ್ತಾ ಹೋದರೆ ಖಂಡಿತವಾಗಿ ಅದನ್ನು ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಪುರಸಭೆ ನಗರಸಭೆ ಇದನ್ನು ಭಾಳ ಚೆನ್ನಾಗಿ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತದೆ. ಇದು ಪ್ರತಿಯೊಬ್ಬನ ಕರ್ತವ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ತುಂಬ ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೇವೆ. ನನಗೆ ತುಂಬ ಖುಷಿ ಕೊಟ್ಟಂಥ ಕಾರ್ಯಕ್ರಮ. ಪರಿಸರ ಶಿಕ್ಷಣ ಇವತ್ತು ಪ್ರತಿಯೊಬ್ಬರಿಗೆ ಬೇಕು ಅನ್ನೋ ದೃಷ್ಟಿಯಿಂದ ಕಾರ್ಯಕ್ರಮವನ್ನು ಪ್ರೆಸೆಂಟ್ ಮಾಡಿದ್ದೇವೆ. ಸರಿ, ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಇಂತಹ ಸಾಕಷ್ಟು ಕಾರ್ಯಕ್ರಮಗಳನ್ನು ಸ್ಪಂದನ ವಾಹಿನಿ ಸ್ನೇಹಿತರು ಪ್ರಸಾರ ಮಾಡಿದೆ. ಈ ವೇಸ್ಟ್ಗಳ ಬಗ್ಗೆ ವಿಶೇಷವಾದ ಕಾರ್ಯಕ್ರಮ ಕೂಡ ನಾವು ಪ್ರಸಾರ ಮಾಡಿದ್ದೇವೆ. ಇದು ಜನಜಾಗೃತಿಯ ಕಾರ್ಯಕ್ರಮ, ಜನ ಇದನ್ನು ಗಮನಿಸಿಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೇವೆ. ಸ್ಪಂದನವಾಹಿ ನೋಡ್ತಾ ಇರಿ ಸ್ನೇಹಿತರೆ, ನಿಮ್ಮೂರಿನ ಸುದ್ದಿಗಳಿಗೋಸ್ಕರ ಮತ್ತು ಮನರಂಜನಾ ಕಾರ್ಯಕ್ರಮಕ್ಕೋಸ್ಕರ. ಥ್ಯಾಂಕ್ ಯು ವೆರಿ ಮಚ್.